ಪೇಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ನಾರ್ಥನ್ ಸ್ಕೈ ಅಪಾರ್ಟ್ಮೆಂಟ್ ಡಬಲ್ ಸ್ಟಾರ್ ರೈಸ್ ಡೇ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತು ಬೆಳಿಗ್ಗೆ ಬಂಟ ಸಮಾಜದ ಮುಖಂಡರು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದರು ಬಹುಶಃ ಇದು ಆಗಲೇ ಬೇಕಾಗಿತ್ತು ಅನಿವಾರ್ಯವೂ ಹೌದು ಅಗತ್ಯ ಹೌದು ಯಾಕಂತ ಹೇಳಿದರೆ ಇದು ಕೇವಲ ಒಂದು ಸಮುದಾಯದ ಭಾವನೆಗಳಿಗೆ ಮಾತ್ರ ಧಕ್ಕೆ ತಂದದ್ದಲ್ಲ ಅಷ್ಟಕ್ಕೂ ನಾವು ಮಾತಾಡ್ತಾ ಇರೋದು ಮುಲ್ಕಿ ಸುಂದರಾಮ್ ಶೆಟ್ಟಿ ರಸ್ತೆ ಅಂತೇಳಿ ಏನು ಕಾನೂನು ಪ್ರಕಾರವಾಗಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಅನ್ಯ ಒಳಗೊಂಡು ಒಪ್ಪಿಗೆಯನ್ನು ಪಡೆದುಕೊಂಡು ನಂತರ ಅಲ್ಲಿಂದ ಸರ್ಕಾರಕ್ಕೆ ಹೋಗಿ ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಕಮಿಷನರ್ ಅವರಿಗೆ ಈ ಬಗ್ಗೆ ಏನಾದರೂ ಹೆಸರನ್ನು ಇಟ್ಟರೆ ತೊಂದರೆ ಆಗಬಹುದಾ ಅಂತೇಳಿ ಕೇಳಿ ಅವರು ಲಿಖಿತವಾಗಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗುವುದಿಲ್ಲ ಅಂತ ಬರೆದು ಲಿಖಿತವಾಗಿ ಮತ್ತೊಮ್ಮೆ ಕೊಟ್ಟ ಬಳಿಕ ಮೂವತ್ತು ದಿನಗಳ ಒಳಗೆ ಯಾರಾದರೂ ಈ ಬಗ್ಗೆ ಆಕ್ಷೇಪವನ್ನು ಇದ್ದರೆ ತಿಳಿಸಬಹುದು ಅಂತೇಳಿ ಎರಡು ಪ್ರಮುಖ ಪತ್ರಿಕೆಗಳಲ್ಲಿ ಹೇಳಿ ಹೇಳಲಾಗಿತ್ತು ಆಗ ಒಂದು ಆಕ್ಷೇಪ ಬಂದಿತ್ತು ಅದೇನಂತ ಹೇಳಿದ್ರೆ ಬರೀ ಎಂ ಸುಂದರರಾಮ್ ಶೆಟ್ಟಿ ರಸ್ತೆ ಅಂತ ಇಟ್ಟರೆ ಬಂಟ ಸಮಾಜದಲ್ಲಿ ತುಂಬ ಜನ ಅಂತ ಹೆಸರೇ ಇದ್ದಾರೆ ಅದರಿಂದ ಮುಲ್ಕಿ ಸುಂದರರಾಮ್ ಶೆಟ್ಟಿ ರಸ್ತೆ ಅಂತ ಇಡಬೇಕು ಅಂತ ಇತ್ತು ಅದನಂತರ ಆ ರಸ್ತೆಗೆ ಮುಲ್ಕಿ ಸುಂದರರಾಮ್ ಶೆಟ್ಟಿ ರಸ್ತೆ ಅಂತೇಳಿ ಫೈನಲ್ ಆಗಿತ್ತು ಜೂನ್ ಎರಡಕ್ಕೆ ಅದು ನಾಮ ಫಲಕ ಕೂಡ ಉದ್ಘಾಟನೆ ಆಗಲಿಕ್ಕೆ ಇತ್ತು ಆದರೆ ಅದರ ಹಿಂದಿನ ದಿನ ಮಂಗಳೂರು ನಗರ ದಕ್ಷಿಣ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಐ ಒನ್ ಡಿಸೋಜ ಅವರು ಜಿ ಆರ್ ಲೋಬರ್ ಇಬ್ಬರೂ ಸೇರಿಕೊಂಡು ಅದಕ್ಕೆ ತಡೆಯಾಜ್ಞೆ ತಂದದ್ದನ್ನು ವಿರೋಧಿಸಿ ಸಾಕಷ್ಟು ರೀತಿಯಲ್ಲಿ ಮನವಿ ಅರ್ಪಣೆ ಮಾಡುವುದು ಅಥವಾ ಹೇಳಿಕೆಗಳನ್ನು ಕೊಡುವುದೆಲ್ಲ ಆಗಿದೆ ಆದರೆ ಇವತ್ತು ಬಂಟ ಸಮಾಜದ ಮುಖಂಡರು ನಿರ್ಣಾಯಕ ಒಂದು ಹೋರಾಟಕ್ಕೆ ಅಣಿಯಾಗಿತ್ತಾರೆ ಈ ಹೋರಾಟ ಅಂತೇಳಿದ್ರೆ ಘರ್ಷಣೆ ಗಲಾಟೆಗಳಲ್ಲ ಇದೊಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಎಲ್ಲವೂ ಕಾನೂನು ಪ್ರಕಾರವಾಗಿ ಪಾಸಾದ ನಂತರ ತಡೆಯಾಜ್ಞೆ ತಂದಂಥ ಕಾರಣವಾದರೂ ಏನು ಅಂತ ತಿಳಿಯುವಂಥ ಪ್ರಯತ್ನ ಅಂತ ನಾವು ಅಂದುಕೊಂಡಿದ್ದೇವೆ ಅಷ್ಟಕ್ಕೂ ಇದರಿಂದ ಆಗುವುದೇನು ಅಂತ ಹೇಳಿದರೆ ಒಬ್ಬ ಒಂದು ವೇಳೆ ಈ ತಡೆಯಾಜ್ಞೆ ತೆರವಾಗದೆ ಅಥವಾ ಮುಲ್ಕಿ ಸುಂದರರಾಮ್ ಶೆಟ್ಟಿ ರಸ್ತೆ ಎನ್ನುವ ವಿವಾದ ಕೊನೆ ಆಗದೇ ಇದ್ದರೆ ಬಹುಶಃ ಅದರಿಂದ ಆಗುವುದು ಒಬ್ಬ ಮಹಾನ್ ಚೇತನಕ್ಕೆ ನಾವು ಮಾಡುವಂಥ ಅನ್ಯಾಯ ಅಂಥೇಳಿ ಯಾಕಂತೇಳಿದರೆ ಅವರು ಮುಲ್ಕಿ ಸುಂದರರಾಮ್ ಶೆಟ್ಟರು ಬಂಟ ಸಮುದಾಯದಲ್ಲಿ ಹುಟ್ಟಿರಬಹುದು ಆದರೆ ಅವರು ಯಾವುದೇ ರೀತಿಯಲ್ಲಿ ಜಾತಿ ಮತ ಭೇದ ಮಾಡದೆ ಯಾವುದೇ ಧರ್ಮಕ್ಕೆ ಧರ್ಮದ ವಿಷಯವನ್ನು ತೆಗೆಯದೆ ಯಾರಿಗೆ ಹೆಲ್ಪ್ ಮಾಡುವ ಮೊದಲು ಜಾತಿಯನ್ನು ನೋಡದೆ ಅವನ ಧರ್ಮವನ್ನು ನೋಡದೆ ಒಬ್ಬ ಮನುಷ್ಯ ಆತನಿಗೆ ತನ್ನ ಜೀವನಕ್ಕೆ ಅಗತ್ಯ ಇದೆ ಅಂಥೇಳಿ ಅವರು ಬಹುಶಃ ಕಡಿಮೆ ಕಲ್ತಿದ್ರೂ ಕೂಡ ಅವರಿಗೆ ವಿಜಯ ಬ್ಯಾಂಕಿನಂಥ ಘನವೆತ್ತ ಸಂಸ್ಥೆಯಲ್ಲಿ ಕೆಲಸವನ್ನು ಕೊಡುವ ಮೂಲಕ ಇವತ್ತು ಮಂಗಳೂರಿನ ಅಸಂಖ್ಯಾತ ಕುಟುಂಬಗಳಲ್ಲಿ ಒಂದು ರೀತಿಯಲ್ಲಿ ಚೈತನ್ಯವನ್ನು ತುಂಬಿಸಿದ ಕೆಲಸವನ್ನು ಅವರು ಮಾಡಿದ್ದಾರೆ ಹಿಂದಿನ ಟೈಮಲ್ಲಿ ಮುಂಚೆಲ್ಲ ಬ್ಯಾಂಕಿನಲ್ಲಿ ಕೆಲಸ ಸಿಗುವಂತ ಹೇಳಿದ ಕಷ್ಟಕರವಾಗಿದ್ದಂಥ ಪರಿಸ್ಥಿತಿಯಲ್ಲಿ ಆತನಲ್ಲಿ ಒಂದು ಕಮಿಟ್ಮೆಂಟ್ ಉಂಟು ಅಂತಾದರೆ ಆತನನ್ನು ಕರೆಸಿ ಕೆಲಸ ಕೊಟ್ಟಂಥ ಹೆಗ್ಗಳಿಕೆ ಸನ್ಮಾನ್ಯ ಶ್ರೀಯುತ ಸುಂದರಾಮ್ ಶೆಟ್ಟಿ ಅವರಿಗೆ ಆದರೆ ಅವರ ಹೆಸರನ್ನು ಮಂಗಳೂರಿನ ಯಾವುದೊಂದು ರಸ್ತೆಗೆ ಇಡಬೇಕು ಎಂದಾಗ ಸ್ವತಃ ಆಗಿನ ಮೇಯರ್ ಹರಿನಾಥ್ ಅವರು ಈ ರಸ್ತೆಯನ್ನು ಸೂಚಿಸಿದರು ಆದರೆ ಇದಕ್ಕೆ ಕೊನೆಯ ಗಳಿಗೆಯಲ್ಲಿ ತಡೆಯಂತರುವ ಮೂಲಕ ಅಸಂಖ್ಯಾತ ಜನರ ಮನಸ್ಸಿಗೆ ದುಃಖವನ್ನು ಅಥವಾ ಒಂದು ರೀತಿಯಲ್ಲಿ ಆಘಾತವನ್ನು ತಂದಿದೆ ಯಾಕಂತೇಳಿ ಬಹುಶಃ ಆ ಬಗ್ಗೆ ನಾವು ಚರ್ಚೆ ಇದ್ದೇವೆ ಇನ್ನೂ ಕೂಡ ತಡೆಯನ್ನು ತೆರವಾಗಿಲ್ಲ ಆಲ್ಮೋಸ್ಟ್ ಮೂರು ವಾರಗಳು ಕಳೆದು ಹೋಗಿದೆ ಯಾಕೆ ಈ ಬಗ್ಗೆ ಈ ಬಗ್ಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ದಕ್ಷಿಣ ಕನ್ನಡ ಬಿ ಜೆ ಪಿ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಲಹಾ ಮಂಡಳಿಯ ಸದಸ್ಯರೂ ಆಗಿರುವಂಥ ಶ್ರೀಯುತ ಸಂದೇಶ್ ಕುಮಾರ್ ಶೆಟ್ಟರ್ ಇದ್ದರು ನನ್ನ ಪ್ರೀತಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ಸೊ ನಿಮಗೆ ಈ ಒಂದು ಹೋರಾಟ ಮಾಡಬೇಕು ಅಂತ ಅನಿಸಿದ್ದು ಯಾವಾಗ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದೇಶದಲ್ಲಿ ಎಂದು ಗುರುತಿಸಿಕೊಂಡಂತಹ ಜಿಲ್ಲೆ ವಿಶೇಷವಾಗಿ ನಮ್ಮದು ಬ್ಯಾಂಕಿಂಗ್ ಕ್ಷೇತ್ರ ದೇಶದ ಪ್ರಗತಿಯಲ್ಲಿ ಮುಂಚೂಣಿಯಲ್ಲಿರುವಂತಹ ಆರ್ಥಿಕ ಏನು ಕ್ರಾಂತಿಯನ್ನು ಹುಟ್ಟುಹಾಕಿದಂತಹ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ದೇಶದಲ್ಲಿ ಗುರುತಿಸಿಕೊಂಡಂತಹ ಜಿಲ್ಲೆ ಐದು ಕಾರ್ಪೊರೇಷನ್ ಬ್ಯಾಂಕ್ ಇರ್ಬೋದು ವಿಜಯ ಬ್ಯಾಂಕ್ ಇರಬಹುದು ಕೆನರಾ ಬ್ಯಾಂಕ್ ಇರಬಹುದು ಹಲವು ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೂಲ ನಮ್ದು ದಕ್ಷಿಣ ಕನ್ನಡ ಜಿಲ್ಲೆ ಅದಕ್ಕೆ ನಾವು ಹೆಮ್ಮೆ ಪಡಬೇಕು ಯಾಕೆಂದರೆ ಆ ಕ್ಷೇತ್ರವನ್ನು ಕೊಟ್ಟಂತಹ ದೇಶದಲ್ಲಿ ಅಂತ ಗುರುತಿಸಿದಂತಹ ಜಿಲ್ಲೆ ನಾವು ಮಂಗಳೂರಿನವರಾಗಿ ಅದನ್ನು ಹೆಮ್ಮೆ ಪಡುವಂತಹ ಒಂದು ಜಿಲ್ಲೆ ಆಯ್ತು ಹಾಗೆ ಇನ್ನೊಂದು ಕ್ಷೇತ್ರ ಶಿಕ್ಷಣ ಕ್ಷೇತ್ರ ದೇಶದಲ್ಲಿರುವಂಥ ಎಲ್ಲ ಮಹಾನ್ ಸಾಧಕರಿರ್ಬೋದು ರಂಗ ಯಾವುದೇ ರಂಗಗಳಿರ್ಬೋದು ಈಗ ದೇಶದಲ್ಲಿರ್ಬೋದು ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು ಮಹಾನ್ ಸಾಧಕರನ್ನು ಕೊಟ್ಟು ಕೊಟ್ಟು ನಿರ್ಮಾಣ ಮಾಡಿದಂಥ ಶಿಕ್ಷಣ ಕ್ಷೇತ್ರವು ಶಿಕ್ಷಣ ಸಂಸ್ಥೆಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗಾಗಿ ಈ ಎರಡು ಕ್ಷೇತ್ರಗಳು ನಮ್ಮ ಜಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇಶದಲ್ಲಿ ಗುರುತಿಸುವಂತಹ ಕಾರ್ಯ ಮಾಡಿದರೆ ಆದರೆ ಇವತ್ತು ಬಹ ಬಹಳ ವಿಪರ್ಯಾಸ ಯಾವುದಂತ ಕೇಳಿದ್ರೆ ಈ ಎರಡು ಕ್ಷೇತ್ರಗಳಲ್ಲಿ ಒಂದು ಮಾಡಿದಂತಹ ಮಾನ್ ಸಾಧಕರು ಇರಬಹುದು ಆ ಸಾಧಕರನ್ನು ಗುರುತಿಸುವಂತಹ ಕಾರ್ಯದಲ್ಲಿ ಈ ಎರಡು ಕ್ಷೇತ್ರದಲ್ಲಿ ಗೊಂದಲ ನಿರ್ಮಾಣ ಮಾಡಿ ಒಂದು ವಿವಾದವಾದದ್ದು ಅದು ಬಹಳ ವಿಪರ್ಯಾಸ ಅಗತ್ಯನೇ ಇರಲಿಲ್ಲ ಅಗತ್ಯನೇ ಇರಲಿಲ್ಲ ಅದರಲ್ಲಿ ವಿಶೇಷವಾಗಿ ಯಾವುದಂತ ಹೇಳಿದ್ರೆ ಇಂತಹ ಸಂದರ್ಭಗಳಲ್ಲಿ ಈ ಅಂತ ಒಂದು ಏನು ಎರಡು ಕ್ಷೇತ್ರದಲ್ಲಿ ಆದಂತಹ ಈ ವಿವಾದಗಳನ್ನು ಇಲ್ಲಿಯ ಒಂದು ನಾ ಜವಾಬ್ದಾರಿತ ಸ್ಥಾನದಲ್ಲಿರುವಂತಹ ಶಾಸಕರಿರ್ಬೋದು ಜನಪ್ರತಿನಿಧಿ ಇರ್ಬೋದು ಜನನಾಯಕರಿರ್ಬೋದು ಅದನ್ನು ಅವರು ಬಗೆಹರಿಸದೆ ಅದನ್ನು ಒಂದು ಕೊಂಡದಂತಹ ರೀತಿ ಮತ್ತೊಂದು ವಿಪರ್ಯಾಸ ಹಾಗಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕಳೆದ ಎರಡು ತಿಂಗಳಿಂದ ಬೇರೆ ಬೇರೆ ಕಾರಣಗಳಿಂದ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆ ಪ್ರಶಾಂತಿ ಇದು ಶಾಂತಿಗೆ ಸ್ವಲ್ಪ ಅಡ್ಡವಾಗಿ ಕಾಣಿದೆ ಒಂದು ಪ್ರಸಿದ್ಧವೂ ಆದರೆ ಅಂಥ ಸಂದರ್ಭದಲ್ಲಿ ಒಂದು ಇವತ್ತು ನಾವು ಮುಲ್ಚ ಸುಂದರ ಶೆಟ್ಟರ ಬಗ್ಗೆ ಹೇಳುವುದಾದರೆ ಅವರು ಕೇವಲ ಬಂಟ ಸಮುದಾಯಕ್ಕೆ ನಾಯಕರಲ್ಲ ನಿಜ ನೋಡಿ ಎಲ್ಲಾ ಬ್ಯಾಂಕಿಂಗ್ ಕ್ಷೇತ್ರಲ್ಲೂ ಅಧ್ಯಕ್ಷರು ಬರ್ತಾರೆ ಕಾರ್ಯದರ್ಶರು ಬರ್ತಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿದವರು ಅದನ್ನ ಅದರ ಒಂದು ಬ್ಯಾಂಕಿನ ಏಳಿಗೆಗಾಗಿ ಬರ್ತಾರೆ ಗೊತ್ತೇ ಇರುವುದಿಲ್ಲ ಗೊತ್ತೇ ಇರುವುದಿಲ್ಲ ಆದ್ರೆ ನಾವು ಇಲ್ಲಿ ಉಲ್ಲೇಖ ಮಾಡದೆ ಕೇವಲ ಅಧ್ಯಕ್ಷರಾಗಿ ಬ್ಯಾಂಕಿನ ಮಾತ್ರ ಏಳಿಗೆಯನ್ನು ನೋಡ್ಲಿಲ್ಲ ದೇಶದ ಏಳಿಗೆಯನ್ನು ಮಾತ್ರ ನೋಡ್ಲಿಲ್ಲ ಅವರು ಇದರಲ್ಲಿ ಮುಖ್ಯವಾಗಿ ಗಮನಿಸಿದ ಕೇಳಿದ್ರೆ ಇವರು ಮುಲ್ಕಿ ಸುಂದರಾಮ್ ಶೆಟ್ಟರು ಅವರ ಒಂದು ಹೆಸರನ್ನಿಟ್ಟು ಇವತ್ತು ಮನೆ ಬೆಳಗುವಂಥ ಅಸಂಖ್ಯಾತ ಒಂದು ಕುಟುಂಬಗಳು ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗೆ ಅವರ ಒಂದು ಕೇವಲ ಒಂದು ಕಾಲ್ ಫೋನ್ ಕಾಲ್ನಿಂದ ಒಂದು ಕೆಲಸ ಉದ್ಯೋಗ ಸಿಕ್ಕಿ ಇವತ್ತೊಂದು ಬಡ ಕೇವಲ ಒಂದು ಬಂಟ ಸಮುದಾಯ ಅಂತಲ್ಲ ಅವ್ರ ಜಾತಿಯನ್ನು ನೋಡಲಿಲ್ಲ ಪಂಥವನ್ನು ನೋಡಲಿಲ್ಲ ಧರ್ಮವನ್ನು ನೋಡಲೇ ಇಲ್ಲ ಅವರು ಅವರು ಎಲ್ಲ ಜಾತಿ ಧರ್ಮದವರ ಪರವಾಗಿ ಬಡ ಜನರ ಪರವಾಗಿ ಅವರು ಧ್ವನಿ ಎತ್ತಿ ಅವರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಅವರು ಎಲ್ಲಾ ಜನಮಾನಸದ ಜನಮಾನಸದಲ್ಲಿ ಅವರು ಚಿರಣಿಯಾಗಿದ್ದಾರೆ ಮತ್ತೊಂದು ನಾವು ಹೇಳಿದಂದ್ರೆ ಕೇವಲ ಬಡ ಜನರು ಉದ್ಯೋಗ ಅಂತ ಅವರು ಹೋಗಲಿಲ್ಲ ರೈತಾಪಿ ವರ್ಗದ ಬ್ಯಾಂಕ್ ಅಂತ ಒಂದು ಹೆಗ್ ಹೆಗ್ಗಳಿಗೆ ಬಂದದ್ದು ಯಾವುದಕ್ಕೆ ವಿಜಯ್ ಬ್ಯಾಂಕಿಗೆ ಅದು ಅವರ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಎಂಬತ್ತರ ಏನು ಒಂದು ದಶ ಆ ಸಂದರ್ಭದಲ್ಲಿ ಹನ್ನೊಂದು ವರ್ಷಗಳ ಕಾಲ ಅವರೊಂದು ಬ್ಯಾಂಕಿನ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಕೇವಲ ಬ್ಯಾಂಕಿಗಾಗಿ ಸೀಮಿತವಾಗಿರಲಿಲ್ಲ ದೇಶದ ಆರ್ಥಿಕ ಕ್ರಾಂತಿಯನ್ನು ಬದಲಿಸಿದ್ದಾರೆ ದೇಶದ ಒಂದು ದೇಶದ ಉನ್ನತಿ ಆಗಬೇಕೆನ್ನುವಂಥ ಒಂದು ದೂರದೃಷ್ಟಿ ಅವರಲ್ಲಿತ್ತು ಅದರೊಟ್ಟಿಗೆ ನಾನು ಹುಟ್ಟಿದಂಥ ಊರು ನಾನು ಕಲಿತಂಥ ಜಾಗ ಅಲ್ಲಿಯ ಸಮಾಜ ಸುಧಾರಿಸಬೇಕೆನ್ನುವಂಥ ಒಂದು ದೂರದೃಷ್ಟಿ ಆ ಒಂದು ಮೇರು ನಾಯಕನಾದಂಥ ಮುಲ್ಕಿ ಸುಂದರಾಮ್ ಶೆಟ್ಟ್ರ ಇತ್ತು ಅದನ್ನು ಯಾಕೆಂದ್ರೆ ಈಗಿನವರಿಂದ ಸಾಧ್ಯ ಇಲ್ಲ ಯಾಕೆಂದ್ರೆ ಅದು ಹಿರಿಯರು ಈಗ ಬ್ಯಾಂಕಿಂಗ್ ಕ್ಷೇತ್ರ ಇಷ್ಟು ಮಟ್ಟಿಗೆ ಹೇಳಿಗೆ ಆಗಬೇಕಂದ್ರೆ ಕಾರಣ ಯಾರು ನಮ್ಮ ಹಿರಿಯರು ಅವರು ಹಾಕಿಕೊಂಡಂತ ಹೆಜ್ಜೆಯನ್ನು ಕೊಂಡೊಯ್ಯುವ ಅಧಿಕಾರ ಮಾತ್ರ ನಮ್ಮಲ್ಲಿದೆ ಆದ್ರೆ ನಾವೇನು ಮಾಡ್ತಿದ್ದೀವಿ ಅಂತಹ ಮಾನ್ ಸಾಧಕನ ಅನ್ನು ಕೊಂಡೋಗಿಯುವ ನೆಪದಲ್ಲಿ ಇವತ್ತು ಏನು ಒಂದು ವಿಜಯ ಬ್ಯಾಂಕಿನ ಆಡಳಿತ ಮಂಡಿ ನೌಕರರ ಸಂಘ ಕಳೆದ ಎರಡು ಸಾವಿರದ ಒಂಬತ್ತರಲ್ಲಿ ಅವರು ನಿರ್ಣಯವನ್ನು ತೆಗೆದು ಯಾವ ನಿರ್ಣಯ ಅಂದ್ರೆ ಎರಡು ಸಾವಿರದ ಹದಿನೈದಕ್ಕೆ ಶತಮಾನೋತ್ಸವದ ಸಂದರ್ಭ ಸಮಾರಂಭ ಆ ಸಂದರ್ಭದಲ್ಲಿ ಈ ಒಂದು ವ್ಯಕ್ತಿಯನ್ನು ಹೆಸರನ್ನು ಸ್ಫೂರ್ತಿಯಾಗಿಸಬೇಕು ಜನಮಾನಸದಲ್ಲಿ ಶಾಶ್ವತವಾಗಿ ನೆಲೆಸುವಂತಾಗಬೇಕು ಮತ್ತೊಂದು ಇಂಥ ಒಂದು ಅರ್ಥ ಕ್ರಾಂತಿಯನ್ನು ಮಾಡಿದಂಥ ವ್ಯಕ್ತಿ ಮುಂದಿನ ಪೀಳಿಗೆ ಯುವಕರಿಗೆ ಸ್ಫೂರ್ತಿಯಾಗಬೇಕು ಮತ್ತು ಪ್ರೇರಣೆ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕೆಲವು ಹಲವಾರು ಕಾರ್ಯಕ್ರಮಗಳನ್ನು ಅವರು ಕೈಗೊಂಡಿದ್ದಾರೆ ಬೇರೆ ಬೇರೆ ಒಂದು ಕಾರ್ಯಕ್ರಮ ಇರ್ಬೋದು ಸಂಘ ಸಂಸ್ಥೆಗಳಲ್ಲಿ ಮಾಡಿದ ತುಂಬ ಕಾರ್ಯಕ್ರಮಗಳು ಆಯೋಜಿಸಿಕೊಂಡಿದ್ದಾರೆ ಅಂತಹ ನೆನಪನ್ನು ಈ ಒಂದು ಆ ಒಂದು ಕಾರ್ಮಿಕ ಮಂಡಳಿ ಇಟ್ಟಿದೆ ಯಾಕೆಂದರೆ ಆ ಒಂದು ಕುಟುಂಬ ಅವರಿಂದಾಗಿ ಬೆಳಗಿದೆ ಇವತ್ತು ಅವರು ಸಂಬಳಕ್ಕೆ ಆದ್ರೆ ಅನಂತರ ನಂತರ ಯಾಕೆಂದ್ರೆ ಆ ಸಂದರ್ಭದಲ್ಲಿ ಉದ್ಯೋಗಕ್ಕೆ ಸೇರಿದವರು ಈಗ ಒಂದು ಏನು ರಿಟೈರ್ಮೆಂಟ್ ಹೊಸ ಇರುವ ಸಂದರ್ಭದಲ್ಲಿ ಅವರು ಅದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡು ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ದಾರೆ ಅದರಲ್ಲಿಯೂ ಒಂದು ವಿಶೇಷವಾಗಿ ಅಂದ್ರೆ ಅವರದ್ದು ಪ್ರೇರಣೆ ಬೇಕು ಅವರದ್ದು ಸ್ಫೂರ್ತಿ ಬೇಕು ಎನ್ನುವಂತ ನಿಟ್ಟಿನಲ್ಲಿ ನಗರದಲ್ಲಿ ಇಟ್ಟು ಅವರೊಂದು ಹೆಸರನ್ನು ಒಂದು ಚಿರಶಾಯಿಯಾಗಿ ಇರುವಂತೆ ಮಾಡುವಂತ ಉದ್ದೇಶದಿಂದ ಇಲ್ಲಿ ಒಂದು ಕಾರ್ಪೊರೇಷನ್ ಏನು ನಗರ ಪಾಲಿಕೆಗೆ ಅವರು ಮೌಖಿಕವಾಗಿ ಅಲ್ಲ ಒಂದು ಇದರ ಮುಖಾಂತರ ಅರ್ಜಿ ಮನವಿ ಮುಖೇನ ಎರಡು ಸಾವಿರದ ಒಂಬತ್ತರಲ್ಲಿ ಅವರು ಏನು ನೋಡಿ ಐದು ಒಂದು ಎರಡು ಸಾವಿರದ ಒಂಬತ್ತರಲ್ಲಿ ಅವರು ಮನವಿಯನ್ನು ಸಲ್ಲಿಸುತ್ತಾರೆ ಯಾಕಾಗಿ ಒಂದು ಮುಲ್ಕಿ ಸುಂದರಾಮ್ ಶೆಟ್ಟರ್ ಒಂದು ಹೆಸರು ಇಲ್ಲಿ ಚಿರಶಾಹಿ ಆಗಬೇಕು ಆ ಮುಖೇನ ಇಲ್ಲಿ ಒಂದು ಯುವಕರಲ್ಲಿ ಸ್ಫೂರ್ತಿ ತುಂಬಬೇಕು ಎನ್ನು ಹೆಸರಿನಲ್ಲಿ ಆದರೆ ಅದಕ್ಕೆ ಒಂದು ತೆಗೆದುಕೊಂಡಂತಹ ಒಂದು ದೀರ್ಘ ಅವಧಿ ನೋಡಿ ಇದು ಎರಡು ಸಾವಿರದ ಒಂಬತ್ತರಲ್ಲಿ ತೆಗೆದುಕೊಂಡು ಆ ಆ ಸಂದರ್ಭದಲ್ಲಿ ಅವರ ಇದಕ್ಕೇನು ಕೈ ಹಾಕ್ಲಿಕ್ಕೆ ಹೋಗ್ಲಿಲ್ಲ ಅನಂತರ ಹರಿನಾಥ್ ಅವರು ಮೇಯರ್ ಆದ ಸಂದರ್ಭದಲ್ಲಿ ಪುನಃ ಅದಕ್ಕೊಂದು ಜೀವಿಕೆಯನ್ನು ಕೊಟ್ಟು ಪುನಃ ಇದು ಮಾಡಿ ಕಳೆದ ಎರಡು ಸಾವಿರದ ಹದ್ನ ಹದಿನೈದರ ನಂತರ ಪುನಃ ಅದಕ್ಕೆ ಒಂದು ಅದರ ಒಂದು ಪ್ರಕ್ರಿಯೆಯನ್ನು ಕಾನೂನಾತ್ಮಕವಾಗಿ ಪ್ರಕ್ರಿಯೆ ತೆಗೆದುಕೊಂಡಿದ್ದಾರೆ ನೋಡಿ ನಾನು ಇಲ್ಲಿ ಉಲ್ಲೇಖ ಮಾಡಿದೆ ಎಂದು ಕೇಳಿದ್ರೆ ಇವರೇನು ಮುಲ್ಕಿ ಸುಂದರರಾಮ್ ಶೆಟ್ಟಿ ಅವರ ಶತಮಾನೋತ್ಸವ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯ ಮಾಡಬೇಕು ನಿಟ್ಟಿಗೆ ಮರುದಿವಸ ಹೋಗಿ ಅವರಲ್ಲಿ ಏನು ನಾಮಫಲಕ ಹಾಕಲಿಲ್ಲ ಯಾವುದೇ ಒಂದು ರಸ್ತೆಗಾಗಿ ಹಾಕಲಿಲ್ಲ ಯಾವ ಕಾನೂನು ಪ್ರಕ್ರಿಯೆ ಮುಖಾಂತರ ಸಮ ಯಾವುದೊಂದು ಕಾ ಅದಕ್ಕೂ ಸಹ ಒಂದು ನಗರಕ್ಕೆ ನಗರದಲ್ಲಿ ಬೀದಿಗೆ ಇರಲಿ ಪಾರ್ಕಿಗೆ ಇರಲಿ ಯಾವುದೇ ಸಂದರ್ಭದಂದು ಹೆಸರು ಇಡಬೇಕಾದ್ರೆ ಸರ್ಕಾರದ ಕೆಲವೊಂದು ಕಾನೂನುಬದ್ಧ ನಿಯಮಗಳಿವೆ ಅದರಲ್ಲಿ ಸಹ ಅದರಲ್ಲಿ ಇದನ್ನು ನೋಡಿ ಕರ್ನಾಟಕ ಸಚಿವಾಲಯದ ಮೂರು ಏಳು ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ಯಾವ ಒಂದು ನಗರಕ್ಕೆ ರಸ್ತೆಗೆ ದಾ ಹೆಸರು ನೀಡಬೇಕಾದ್ರೆ ಅದಕ್ಕೆ ಆದಂತ ಕಾರ್ಯಸೂಚಿಗಳನ್ನು ಮಾಡಿದಂತಹ ಇದು ಅಂಥದ್ದೆಲ್ಲ ಕಾರ್ಯಸೂಚಿಗಳನ್ನು ಎರಡು ವರ್ಷದಲ್ಲಿ ಪೂರ್ಣಗೊಳಿಸಿದ್ದಾರೆ ಅದು ಕೇವಲ ನಗರಸಭೆಯಿಂದ ಅವರು ಏನು ಪರಿಷತ್ ಸಭೆಯಲ್ಲಿ ಅನುಮೋದನೆ ಮಾಡಲಿಲ್ಲ ಅನಂತರ ಜಿಲ್ಲಾಡಳಿತಕ್ಕೆ ಕಳಿಸಬೇಕು ಜಿಲ್ಲಾಧಿಕಾರಿಯರ ನೇತೃತ್ವದಲ್ಲಿ ಕೆಲವು ವಿಚಾರಗಳನ್ನು ಅಲ್ಲಿ ಮಂಡಿಸಬೇಕಾಗ್ತದೆ ಮತ್ತೆ ಎರಡು ಪ್ರಮುಖ ಅಂಶ ಯಾವುದಂತ ಕೇಳಿದ್ರೆ ಒಂದು ಪತ್ರಿಕೆಯಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಕೇಳುವುದು ಮೂವತ್ತು ದಿನ ಮೂವತ್ತು ದಿವಸ ಯಾಕೆಂದ್ರೆ ಅದು ಕಾನೂನಿನಲ್ಲೇ ಇದೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಒಂದು ರಸ್ತೆಗೆ ಇಲ್ಲದಿದ್ರೆ ಪಾರ್ಕಿಗೆ ಇದಕ್ಕೆ ಅವನ ಹೆಸರನ್ನು ಇಡಬೇಕಾದ್ರೆ ಕಾನೂನಿನಲ್ಲಿದೆ ಮೌಖಿಕವಾಗಿ ಒಂದು ಎರಡು ಒಂದು ಸಾರ್ವಜನಿಕ ವಲಯದಲ್ಲಿರುವಂತಹ ಪತ್ರಿಕೆಯಲ್ಲಿ ಹಾಕಬೇಕು ಅದಕ್ಕಾಗಿ ಅವರು ಉದಯವಾಣಿ ಮತ್ತು ವಿಜಯ ಕರ್ನಾಟಕದಲ್ಲಿ ಪಬ್ಲಿಕ್ ಆಗಿ ಅದನ್ನು ಕೊಟ್ಟಿದ್ದಾರೆ ಯಾರು ಅವರು ಆಡಳಿತ ಅದು ಸಹ ಕೊಟ್ಟದ್ದು ಆಡಳಿತ ವಿಜಯ ಬ್ಯಾಂಕ್ ಆಡಳಿತ ಮಂಡಳಿ ಕೊಟ್ಟದಲ್ಲ ಇವರು ಕೊಡುದು ಕೇವಲ ನಗರಸಭೆಗೆ ಮನವಿ ಆಕೆಲ್ಲ ಕಾರ್ಯ ಅದರ ಕಾರ್ಯಸೂಚಿಗಳನ್ನು ಮಾಡುದು ನಗರಾಡಳಿತ ನಗರಸಭೆ ಮಾಡಬೇಕು ನಗರ ಹಾಗಾಗಿ ಆಯುಕ್ತರ ಮನವಿಯ ಮೇರೆಗೆ ಪೊಲೀಸ್ ಇಲಾಖೆಯಿಂದಲೂ ಅದಕ್ಕೆ ನಿರಕ್ಷೇಪನ ಕೇಳ್ತಾರೆ ಯಾಕೆಂದ್ರೆ ಒಬ್ಬ ವ್ಯಕ್ತಿಯನ್ನು ಹೆಸರನ್ನು ಇಡ್ಬೇಕಾದ್ರೆ ಅವನ ಪುರಾಪರ ಹಿನ್ನೆಲೆ ಅವನು ಸಮಾಜದಲ್ಲಿ ಮಾಡಿ ಅವನ ಒಂದು ಏನು ಇಡಬೇಕಾದಂತ ಸಂದರ್ಭದಲ್ಲಿ ಏನಾದರೂ ಅಶಾಂತಿಗಳು ಹುಟ್ಟುತ್ತೆ ಎನ್ನುವಂತ ಒಂದು ಕಾರ್ಯವನ್ನು ಒಂದು ಸಹ ಅವರು ಗಣನೆಗೆ ತೆಗೆದುಕೊಳ್ಳಬೇಕಂತೆ ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಅಲ್ಲಿ ಎರಡು ಮೂರು ಯಾವುದು ಎ ಸಿ ಪಿ ಮತ್ತು ಕಮಿಷನ್ ಕೊಟ್ಟಂತ ದಾಖಲೆಗಳು ಈ ಒಂದು ಸಂದರ್ಭದಲ್ಲಿವೆ ಅವರು ಎಲ್ಲಿಯೂ ಇದ್ ಈ ಒಂದು ವ್ಯಕ್ತಿಯ ಹೆಸರನ್ನು ಈ ಒಂದು ರಸ್ತೆಗೆ ಇಡುವಲ್ಲಿ ಶಾಂತಿ ಭಂಗ ಆಗುದಿಲ್ಲ ಅಂತ ಅವರು ತೋರ್ಪಡಿಸಿದ್ದಾರೆ ಆದ್ರೂ ಈ ಮೊನ್ನೆ ಬಹಳ ಒಂದು ಬೇಸರ ನಾನು ಉಲ್ಲೇಖ ಮಾಡ್ತೇನೆ ಎರಡು ವರ್ಷದ ನಂತರ ನಾಲ್ಕನೇ ತಾರೀಕು ಮೇಯಲ್ಲಿ ಇವರು ಅನುಮೋದನೆ ಕೊಟ್ಟು ಸರ್ಕಾರ ಅನುಮೋದನೆ ಕೊಟ್ಟು ವಿಜಯ ಬ್ಯಾಂಕಿನ ಆಡಳಿತ ಮಂಡಳಿ ಎರಡನೇ ತಾರೀಕು ಜುಲೈ ಎರಡಕ್ಕೆ ಕಾರ್ಯಕ್ರಮ ನಿಗದಿ ಮಾಡಿದ್ದರು ನೋಡಿ ಅಲ್ಲಿಯವರೆಗೆ ಯಾವುದೇ ಒಂದು ವಿವಾದ ಇರಲಿಲ್ಲ ಗೊಂದಲ ಇರಲಿಲ್ಲ ಯಾಕೆಂದರೆ ಅಂತಹ ವ್ಯಕ್ತಿಯನ್ನು ಹೆಸರು ನೀಡುವುದು ಎಲ್ಲರಿಗೂ ಒಂದು ಗೌರವೇ ಅದರಲ್ಲಿ ವಿಶೇಷವಾಗಿ ನಾನೊಂದು ಇಲ್ಲಿ ಮಾತನ್ನು ಉಲ್ಲೇಖ ಮಾಡ್ತೇನೆ ಯಾಕೆಂದರೆ ನೋಡಿ ಸುಂದರ ಅವರ ಸಿಟ್ರ ಒಂದು ಮುಲ್ಕಿ ವಿಜಯ ಬ್ಯಾಂಕಿನ ವಿಜಯಶಿಲ್ಪ ಅವರ ಒಂದು ಸಂದರ್ಭದಲ್ಲಿ ಬಂದಂತಹ ಲೇಖನದಲ್ಲಿ ಅವರು ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮಾಡಿದ್ದು ಎಲೋಶಿಯಸ್ ಕಾಲೇಜಲ್ಲಿ ಹಾಗಾದ್ರೆ ಅಲ್ಲಿಯ ಹಿರಿಯ ವಿದ್ಯಾರ್ಥಿ ಆಯ್ತು ಹಿರಿಯ ವಿದ್ಯಾರ್ಥಿ ಒಂದು ಜನಮಾನಸಲ್ಲಿ ಎತ್ತರಕ್ಕೆ ಬೆಳೆದದ್ದು ಯಾರಿಗೆ ಹೆಮ್ಮೆ ಅವರೇ ಇಡಬೇಕಿತ್ತು ಆಕ್ಚುಲಿ ಅದನ್ನು ಯಾರು ಮಾಡ್ಬೇಕಾಗಿತ್ತು ಸೈಂಟ್ ಎಲೋಶಿಯಸ್ ಕಾಲೇಜಿನವರೇ ಮಾಡ್ಬೇಕಿತ್ತು ನಮ್ಮ ಹುಡುಗ ಶಾಲೆ ಒಬ್ಬ ಹುಡುಗ ಈ ದೇಶದೊಂದು ಉನ್ನತಿಯಲ್ಲಿ ಭಾ ಒಂದು ತ ಪಾಲುದಾರನಾಗಿದ್ದ ಎನ್ನುವ ಹೆಮ್ಮೆ ಆ ಒಂದು ಸಂಸ್ಥೆಗೆ ಶಿಕ್ಷಣ ಸಂಸ್ಥೆಗಿದೆ ಹಾಗಾದ್ರೆ ಅಂತ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಅದನ್ನು ದಾರಿ ತಪ್ಪಿಸಿದವರು ಯಾರು ಅಂತ ಬೇಕು ಈಗ ಅಲ್ಲಿವರೆಗೂ ಅವ್ರಿಗೆ ಗೊತ್ತಿಲ್ಲ ಈಗ ಒಂದು ಇಷ್ಟು ದೊಡ್ಡ ಶಿಕ್ಷಣ ಸಂಸ್ಥೆಗೆ ಅಲ್ಲೇ ಜಿಲ್ಲಾ ಆಡಳಿತದಲ್ಲಿ ಆಗುವಂತಹ ಒಂದು ಪ್ರತಿದಿನದ ಹೇಳಿಕೊಂದು ನ್ಯೂಸ್ ಪೇಪರ್ ಅಲ್ಲಿ ಬರ್ತಿದೆ ಹಾಗಾದ್ರೆ ಇಂತಹ ಪ್ರಕ್ರಿಯೆ ಅಲ್ಲಿಯ ಒಂದು ಆಡಳಿತ ಮಂಡಳಿಗೆ ಬರಲಿಲ್ಲ ಅಲ್ಲ ಅಲ್ಲಿಯ ಕ್ಷೇತ್ರದ ಶಾಸಕರಿಗೆ ಗೊತ್ತಾಗ್ಲಿಲ್ವಾ ಅಟ್ಲೀಸ್ ಕಾರ್ಪೋರೇಟರ್ಬೇಕಿತ್ತು ಗೊತ್ತಾಗಬೇಕಿತ್ತು ನೋಡಿ ಆದದ್ದು ಮತ್ತೊಂದು ಹೇಳಿದಂತೆ ಅವರದೇ ಆಡಳಿತ ಇರುವಂತಹ ಸಂದರ್ಭದಲ್ಲಿ ಆದದ್ದು ಅದರಲ್ಲಿ ಬಹಳ ಬೇಸರದ ಸಂಗತಿ ಯಾವುದಂತ ಕೇಳಿದ್ರೆ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಏನು ಸರಕಾರದಿಂದ ಆದೇಶ ಬಂತು ಎರಡನೇ ತಾರೀಕಿಗೆ ವಿಜಯ್ ಬ್ಯಾಂಕಿನ ಒಂದು ನೌಕರರ ಸಂಘ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಎರಡನೇ ತಾರೀಕಿನ ಇಂಥ ದಿವಸ ಒಂದನೇ ತಾರೀಕಿಗೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರುವರೆ ಗಂಟೆಯೊಳಗೆ ಇಲ್ಲಿಯ ಒಂದು ಮಾನ್ಯ ಶಾಸಕರು ಅದಕ್ಕಿಂತ ತಡೆಯಾಜ್ಞೆ ತರುತ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ವಿಪರ್ಯಾಸ ಯಾವುದಾದ್ರದ್ದು ಉಂಟಾ ನೋಡಿ ಮಂಗಳೂರನ್ನು ಸಿಟಿ ಇದು ಯಾವುದು ಸ್ಮಾರ್ಟ್ ಸಿಟಿಯಲ್ಲಿ ಯೋಜಿಸಿದ್ದಾರೆ ಅದಕ್ಕೆ ಯೋಜನೆ ಎರಡು ಮೂರು ಯೋಜನೆಯಲ್ಲಿ ಫಂಡ್ಗಳು ಬಂದಿದೆ ಅದನ್ನು ವಿನಿಯೋಗಿಸಲಿಕ್ಕೆ ಇವರಿಗೆ ಕಾಲಾವಕಾಶ ಇಲ್ಲ ಅದನ್ನು ಬಿಟ್ಟು ವಿಧಾನಸೌಧದಲ್ಲಿಂಥ ಕಚೇರಿಗೆ ಹೋಗಿ ಅಲ್ಲಿ ಕೂತು ತನ್ನ ಸ್ವಜಾತಿ ಪ್ರೇಮ ಬಾಂಧವರಿಗಾಗಿ ಇಂಥ ಒಂದು ಕಾರ್ಯವನ್ನು ಒಂದು ಇಲ್ಲೇ ಸಚಿವರು ಮಾನ್ಯ ಶಾಸಕರು ಮಾಡ್ತಾರೆ ಅಂತಂದರೆ ಇದು ಬಹಳ ಒಂದು ಸಮುದಾಯಗಳ ನಡುವೆ ಘರ್ಷಣೆಯನ್ನು ಮಾಡುವಂಥ ಸಂದರ್ಭ ಅದು ಅಲ್ಲದೆ ಇವರು ಇದರಲ್ಲಿ ನಮಗೆ ಉಲ್ಲೇಖ ಇವರದು ಪೇಪರ್ ಇದರ ಉಲ್ಲೇಖ ಸಿಗಿಲ್ಲ ಆದರೆ ಕರ್ನಾಟಕ ಸರ್ಕಾರದ ನಡವಳಿಗಳಂತ ಇವರು ಆದೇಶ ಬಂದಿದೆ ಇದರಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಸುಂದರರಾಮ ಶೆಟ್ಟಿ ಅವರ ಅಲ್ಲಿ ಸದರ ಹೆಸರಿನಲ್ಲಿ ಕಾಲೇಜು ಮತ್ತು ಕಟ್ಟಡ ಪ್ರಸ್ತುತ ಮಾಡಿರುವ ಆದೇಶ ಬಹುತೇಕ ನಗರದ ಜನರಿಗೆ ನೋವುಂಟಾಗಿದೆ ಒಂದು ಅಂಥ ಒಂದು ಮೇರ್ ವ್ಯಕ್ತಿತ್ವದೊಂದು ವ್ಯಕ್ತಿಯನ್ನು ನಾಮವನ್ನು ಇಡುವುದು ಒಂದು ಅಶಾಂತಿ ಕಾಣ ಇವರೇ ಒಂದು ಬುಟ್ಟು ಮಾಡೋದು ಅಂದಾದ್ರೆ ಇದರಿಂದ ಬೇರೆ ಕಾಣ ಇದ್ದ ಅದಕ್ಕೂ ಮುಂದುವರೆದು ಹೇಳಿದ್ದಾರೆ ಇದರಿಂದ ನಗರದಲ್ಲಿ ಅಶಾಂತಿಯ ವಾತಾವರಣ ಉಂಟಾಗಿದ್ದು ನೋಡಿ ವಿಜಯ ಬ್ಯಾಂಕಿನ ಒಂದು ಅಸೋಸಿಯೇಷನ್ ಅಶಾಂತಿಯನ್ನು ಮಾಡಲು ಇಚ್ಛಿಸ್ತಾರ ಇಷ್ಟು ನಗರದ ನಗರದ ಉತ್ಥಾನದಲ್ಲಿ ಬ್ಯಾಂಕಿಂಗಿನ ಒಂದು ಸೇವೆ ಬಹಳ ಒಂದು ಪರಿಣಾಮಕಾರಿಯಾದದ್ದು ನೀವು ನೋಟ್ ಬ್ಯಾನ್ ಆದಂತಹ ಸಂದರ್ಭದಲ್ಲಿ ನಾವು ಬ್ಯಾಂಕಿಂಗ್ ಗ್ರಹ ಇವರನ್ನು ಅವರ ನೌಕರರನ್ನು ಅಭಿನಂದಿಸಿದ ನೀವು ಕೆಲವು ಘಟನೆಗಳನ್ನು ನೀವು ನೋಡಿದ್ದೀರಿ ಅಂತ ಸಂದರ್ಭದಲ್ಲಿ ಜನರಿಗಾಗಿರುವಂತಹ ಒಂದು ಬ್ಯಾಂಕ್ ಅದರಂತ ಒಂದು ಮೇರ್ ವ್ಯಕ್ತಿತ್ವದ ಒಂದು ವ್ಯಕ್ತಿಯನ್ನು ಇಡುವುದು ಅಶಾಂತಿಗೆ ಕಾಣುವಂತ ಒಂದು ಒಂದು ಶಾಸಕನ ಜವಾಬ್ದಾರಿತ ಸ್ಥಾನದಲ್ಲಿರುವವರೊಂದು ಬರೀತಾರಂತಾದ್ರೆ ಇವರಿಗೆ ಒಂದು ಶಾಸಕನಾಗಿದ್ದಂತ ಒಂದು ಪರಿಜ್ಞಾನ ಇವರಿಗಿಲ್ವಾ ಅದರಲ್ಲಿ ವಿಶೇಷವಾಗಿ ಜೆ ಆರ್ ಲೋಬೋರ್ ಅವರು ಕೇವಲದ ಹೋರಾಟದ ಬಂದಂತಹ ಶಾಸಕರಲ್ಲ ಅವರು ಈ ಆಡಳಿತ ವ್ಯವಸ್ಥೆಯಲ್ಲಿ ಇದ್ದವರು ಅವರು ಅವರು ಇನ್ನೇ ಮೊದಲು ಇಲ್ಲಿ ಒಂದು ಯಾವ ರೀತಿ ಆಡಳಿತ ವ್ಯವಸ್ಥೆ ನಡೀತದೆ ಅದರದ್ದು ಕ್ರಿಯ ಪ್ರಕ್ರಿಯೆಗಳ ಬಗ್ಗೆ ಸಂಪೂರ್ಣ ಜ್ಞಾನ ಜ್ಞಾನವಳ್ಳರು ಅವರಿಗೆ ಗೊತ್ತಿರಲಿಲ್ವಾ ಮತ್ತೊಂದು ವಿಶೇಷವಾಗಿ ಎಂದರೆ ಇಲ್ಲಿ ಇವರು ಯಾರು ನಮ್ಮ ರಾಜ್ಯ ಇದು ವಿಧಾನಸಭೆಯ ಮುಖ್ಯ ಸಚೇತ ಪರಿಷತ್ತಿನ ಮುಖ್ಯ ಸಚೇತರ ಐವನ್ ಡಿಸೋಜರ್ ಅವರು ಅವರು ಪ್ರತಿಭಟನೆ ಮಾಡಿದ್ರು ನೋಡಿ ಇಲ್ಲಿಂದು ಗಮನಿಸಬೇಕಾದ ಅಂಶ ಅವರು ಪ್ರತಿಭಟನೆ ಮಾಡಿದ್ದು ಯಾರ ವಿರುದ್ಧ ಅಲ್ಲಿ ಮುಲ್ಕಿ ಸುಂದರಾಮ್ ಶೆಟ್ಟರ ಹೆಸರು ಇಡುವ ಬಗ್ಗೆ ಜನಪ್ರತಿನಿಧಿಯವರು ಜನ ಇಲ್ಲೇನಾದರೂ ಒಂದು ಎರಡು ಸಮುದಾಯದ ಬಗ್ಗೆ ಗೊಂದಲಗಳು ಏರ್ಪಟ್ಟಾಗ ಆ ಎರಡು ಸಮುದಾಯದವರನ್ನು ಕರೆದು ಇಲ್ಲಿ ಕುಳಿತು ಒಂದು ಸೌಜನ್ಯವಾಗಿ ಶಾಂತಿಯುತವಾಗಿ ಬಗೆಹರಿಸುವ ಬದಲು ಇವರು ಶಿಕ್ಷಣ ಸಂಸ್ಥೆಯಂದು ಮಕ್ಕಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಎಲ್ಲಿ ಡಿ ಸಿ ಆಫೀಸ್ನ ಎದುರುಳು ಎದುರಲ್ಲಿ ಮಕ್ಕಳನ್ನು ಅದಕ್ಕೆ ಗುರಾಣಿಯಾಗಿ ಬಳಸಿದಾರಲ್ಲ ಇದು ಖಂಡನೀಯ ಅದೊಂದು ವಿಶೇಷವಾಗಿ ಮತ್ತೊಂದು ನಾನು ಇಲ್ಲಿ ಉಲ್ಲೇಖ ಮಾಡ್ತೇನೆ ಇವರು ಆಡಳಿತ ಸರ್ಕಾರದ ಒಬ್ರು ಸಚೇತಕರು ಇವರಿಗೆ ಪರಿಜ್ಞಾನ ಇಲ್ವಾ ಇವರು ಇವರ ಆದೇಶ ಕೊಟ್ಟಂತ ಒಂದು ಪ್ರತಿಯನ್ನು ಇವರವೇ ಇವರೇ ಜನರನ್ನು ಕರೆದು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡೋದು ಇವರು ಆ ಸ್ಥಾನಕ್ಕೆ ನಾಲೆ ಅವರು ಇದನ್ನು ಅನರ್ಹಗೊಳಿಸುವಂತ ವ್ಯವಸ್ಥೆ ಮಾಡ್ಬೋದು ನಮ್ಗೆ ಇದರಲ್ಲಿ ಹಾಗಾಗಿ ಇದನ್ನು ಆ ನಮಗೆ ನೋಡಿ ಕ್ರೈಸ್ತ ಬಾಂಧವರ ಹತ್ರ ಯಾವುದೇ ನಮಗೆ ಇದು ಇಲ್ಲ ಯಾಕೆಂದ್ರೆ ಆದರೆ ಅವರ್ ನಮ್ಮ ಇಲ್ಲಿಯ ಶಾಸಕರನ್ನು ಅವರು ಉಪಯೋಗಿಸಿಕೊಂಡ ಶೈಲಿ ಮತ್ತು ರೀತಿ ಬಹಳ ಬೇಸರವಾಗಿದೆ ಅದಕ್ಕಾಗಿ ನಾವು ಇದನ್ನು ಬಹಳವಾಗಿ ಖಂಡಿಸ್ತೇವೆ ಮತ್ತೊಂದು ಯಾವುದಂದ್ರೆ ಅವರ ಯಾವುದೇ ಕಾರಣಕ್ಕೂ ಒಂದು ಸಂಸ್ಥೆಯ ಹೆಸರಿಗಾಗಿ ಮತ್ತೊಬ್ಬ ಒಂದು ಮಹಾನ್ ಸಾಧಕನ ಹೆಸರಿಗೆ ಅದು ಅದು ಒಂದು ಸಮಾಜದಲ್ಲಿ ನಿತ್ಯ ನಿನ್ನ ಪ್ರಕ್ರಿಯೆ ಆಗಬಾರ್ದು ಅದು ಕರೆಕ್ಟ್ ಈಗ ನೀವು ಕಳೆದ ಬಾರಿ ಮೇಯರ್ ಅವರಿಗೆ ಮನವಿ ಮಾಡ್ಲಿಕ್ಕೆ ಹೋದ್ರಿ ಮನವಿ ಮುಲ್ಕಿ ನಾಗರಿಕರಿಂದ ಮನವಿ ಆಯಿತು ಆ ಮೇಯರ್ ಅವರು ಏನ್ ಹೇಳಿದ್ರು ಆಗಿದ್ರೆ ಏನಾದ್ರು ಅವರಿಗೆ ಭರವಸೆ ಇತ್ತ ಅಥವಾ ಅವರ ಬಾಡಿ ಲ್ಯಾಂಗ್ವೇಜ್ ಪ್ರಕಾರ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ನೋಡಿ ಅವರ ಹತ್ರ ಭರವಸೆ ಇತ್ತು ಅವರ ಅವರ ಯಾಕೆಂದ್ರೆ ಆಡಳಿತ ಕಾರ್ಪೊರೇಷನ್ನಲ್ಲಿರುವಂಥ ಏನು ಆ ಒಂದು ಮೇಯರ್ ಮತ್ತು ಅವರೊಂದು ಇವರ ಸಹೋದ್ಯೋಗಿಗಳಿಗೆ ಈ ಒಂದು ವ್ಯವಸ್ಥೆಯಿಂದ ಅಚಾಣಕ್ಕಾಗಿ ಆಗಿದೆ ಅವರಿಗೆ ಸಹ ಯಾಕೆಂದರೆ ಅವರೊಂದು ಇಲ್ಲಿ ಶಾಸಕರ ಒಂದು ಇಬ್ಬರು ಶಾಸಕರೊಂದು ಒತ್ತಡ ಅಲ್ಲಿ ಬಹಳ ಸ್ಪಷ್ಟವಾಗಿ ಅವರ ಹಿಂದೆ ಕೆಲಸ ಮಾಡೋದು ಕಾಣ್ಬೋದು ಆದರೆ ಅವರ ಹತ್ರ ಒಂದು ಆತ್ಮವಿಶ್ವಾಸ ಇತ್ತು ಅದನ್ನು ಮಾಡಿಕೊಡ್ಬೇಕು ಆದರೆ ಎಂಥ ಮಾಡೋದು ಕಾಂಗ್ರೆಸ್ನವರ ಒಂದು ಏನು ಏನು ದೂರದೃಷ್ಟಿ ಅಲ್ಲಿ ಎದ್ದು ಕಾಣ್ತಿತ್ತು ನಾವು ಮಾಡಿದಂತ ಕಾನೂನಾತ್ಮಕವಾಗಿ ನಾವು ಹೋಗಿದ್ದೇವೆ ನಾವು ಅದನ್ನು ಕಾನೂನಾತ್ಮಕವಾಗಿಯೇ ಬಗೆಹರಿಸಬೇಕೆನ್ನುವುದು ನಮ್ಮ ದೃಷ್ಟಿ ಯಾಕೆಂದ್ರೆ ನೋಡಿ ಇಲ್ಲಿ ಅವರು ಆ ಸಮಾಜ ಬಂಟ ಸಮಾಜ ಇಲ್ಲಿ ಯಾವುದೇ ಸಮಾಜ ಅಲ್ಲ ಮುಲ್ಕಿ ಸುಂದರಾಮ್ ಶೆಟ್ಟರು ಒಂದು ಬಂಟ ಸಮಾಜಕ್ಕೆ ಸೀಮಿತ ಹೋದರಲ್ಲ ಮತ್ತೊಂದು ಮುಲ್ಕಿ ಎಲ್ಲಿ ಅವರು ಇಲ್ಲಿ ಬರೆದಿದ್ದಾರೆ ಮುಲ್ಕಿ ಅವರಾಗಿದ್ದು ಅಲ್ಲಿ ಅವರ ಹೆಸರಿನಲ್ಲಿ ಕಾಲೇಜು ಮತ್ತು ಕಟ್ಟಡ ಇರುತ್ತೆ ವಿಜಯ ಬ್ಯಾಂಕ್ ಇಲ್ಲಿ ಖಾಲಿ ಮುಲ್ಕಿಯಲ್ಲಿ ಇದ್ದ ವಿಜಯ್ ಬ್ಯಾಂಕ್ ಎಲ್ಲಿದೆ ಇಡೀ ದೇಶದಲ್ಲಿ ಇದೆ ದೇಶಕ್ಕೆ ಅವರು ಅರ್ಥ ಕ್ರಾಂತಿ ಕೊಟ್ಟವರು ಇಲ್ಲಿಂದ ರಾಜ್ಯ ಸರ್ಕಾರ ಒಂದು ಪತ್ರ ಬರೆಯುತ್ತೆ ಮುಲ್ಕಿಯವರಾಗಿದ್ದು ಇವರಿಗೊಂದು ಸಾಮಾನ್ಯ ಬಿಡು ಹಾಗಾದ್ರೆ ಇವರು ಒಂದು ಇವರ ಮುಲ್ಕಿ ಬಂಟ ಸಮುದಾಯಕ್ಕೆ ಖಾಲಿ ಸೀಮಿತರಾದವರಲ್ಲ ಎಲ್ಲ ಸಮುದಾಯದ ಮನೆಯಲ್ಲಿ ಹೊತ್ತು ಬೆಳಗು ನಾನು ಸ್ಪಷ್ಟ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಚಿಕ್ಕಂದಿರುವಾಗ ನೋಡಿದಂಥ ಒಂದು ಸಂದರ್ಭ ಎಲ್ಲ ಮನೆಗಳು ಅವ್ರದ್ದು ಬ್ಲಾಕ್ ಆ್ಯಂಡ್ ವೈಟ್ ಫೋಟೋ ನೋಡಿದ್ದೇನೆ ನೋಡಿ ಹಿಂದೆ ಮಹಾತ್ಮ ಗಾಂಧೀಜಿಯವರ ಫೋಟೋಗಳನ್ನು ನಾವು ನೋಡಿದ್ದೇವೆ ಬೇರೆ ಬೇರೆ ಸ್ಥರದ ನಾವು ರಾಷ್ಟ್ರೀಯ ನಾಯಕರ ಫೋಟೋಗಳನ್ನು ಮನೆಗಳ ನೋಡಿದ್ದೇವೆ ಆದರೆ ಒಂದು ವ್ಯಕ್ತಿಯನ್ನು ಮುಲ್ಕಿಯನ್ನು ಬಿಟ್ಟು ಬೇರೆಯಲ್ಲಿ ನಾನು ಕರ್ನಾಟಕದಲ್ಲಿ ನೋಡಿದ್ದೇನೆ ನಾನು ನೋಡಿದ್ದೇನೆ ನಮ್ಮ ಮನೆಯಲ್ಲಿ ಅಲ್ಲಿ ನಾವು ಸ್ಪಷ್ಟವಾಗಿ ಇಟ್ಟಿದ್ದಾರೆ ಯಾಕೆಂದರೆ ನಾವು ಕೇಳಿದ್ದೇನೆ ಅಲ್ಲಿ ಯಾಕೆಂದರೆ ಆಗ ಅವರು ಹೇಳಿದರೆ ನಮ್ಮ ಮನೆಯಲ್ಲಿ ವಿಜಯ್ ಬ್ಯಾಂಕಿಗೆ ಕೊಡಲಿಕ್ಕೆ ಕೇವಲ ಒಂದು ನಾವು ಹೋಗಿ ಕೇಳಿದಾಗ ಅವರು ಕೆಲಸ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ನಾವು ಫೋಟೋವನ್ನು ಇಡ್ತೇವೆ ಹಾಗಾದ್ರೆ ಒಂದು ಫೋಟೋ ಇಟ್ಟು ಮಾಡಿದಂಥ ವ್ಯಕ್ತಿ ಯಾವುದೊಂದು ಬಂಟ ಸಮಾಜ ಇವರ ಫೋಟೋ ಇಡಿ ಇವರ ಫೋಟೋ ಇಡಿ ಅಂತ ಹೇಳಿಕ್ಕೆ ಹೋಗಲಿಲ್ಲ ಇದು ಅವನು ಔಪಚಾರಿಕವಾದಂತಹ ಕ್ರಿಯೆ ಅವರು ಸಮಾಜಕ್ಕೆ ಕೊಟ್ಟ ಕೊಡುಗೆಯನ್ನು ಅಲ್ಲೇ ಜನತೆ ಭ್ರಮಿಸಿ ಅವರು ತಮ್ಮ ಕಾರ್ಯವನ್ನು ಮಾಡಿದ್ದಾರೆ ಹಾಗೆ ಅಂಥ ವ್ಯಕ್ತಿಯನ್ನು ಗೌರವಕ್ಕೆ ಮಸಿಗೊಳ್ಳುವಂಥ ಕಾರ್ಯವನ್ನು ಇಲ್ಲಿ ವಿಶೇಷವಾಗಿ ಇಲ್ಲಿ ಒಂದು ಒಂದು ಶಾಸಕರು ಮಾಡ್ತಾರೆ ಬಹಳ ಬೇಸರವಾಗ್ತದೆ ಅದರ ವಿಷಯ ಈಗ ಎಲ್ ಎಸ್ ಎಸ್ ಕಾಲೇಜಿನವರು ಅಷ್ಟು ಲೇಟಾಗಿ ಅಂದ್ರೆ ಆಕ್ಷೇಪ ಸಲ್ಲಿಸಿದ ಟೈಮ್ ಇತ್ತು ಮೂವತ್ತು ದಿನ ಅವ್ರು ಅವತ್ತು ಮಾಡ್ಬೋದಿತ್ತು ಅಥವಾ ಅದಕ್ಕಿಂತ ಹಿಂದೆನೂ ಅವ್ರಿಗೆ ಗೊತ್ತಾಗಿರತ್ತೆ ಸಹಜವಾಗಿ ಈ ಒಂದು ಮೂಮೆಂಟ್ ಆಗ್ತಾ ಉಂಟು ಅಂತೇಳಿ ಆದರೆ ಅವ್ರು ಲೇಟಾಗಿ ಶಾಸಕರನ್ನು ಅಪ್ರೋಚ್ ಮಾಡಿದ್ರ ಅಥವಾ ಶಾಸಕರು ಲೇಟ್ ಮಾಡಿದ್ರ ಅಥವಾ ಏನೋ ಒಂದು ಕೊನೆಯ ಗಳಿಗೆಯಲ್ಲಿ ಮಾಡಿ ಯಾರ್ದೋ ಒಂದು ಭರವಸೆಯ ಪ್ರೀತಿಯನ್ನು ಗೆಲ್ಲಬೇಕಂತ ಪ್ರಯತ್ನ ಆಯಿತು ಏನು ನಿಮ್ಮ ಉದ್ದೇಶ ಏನೇ ಕೊನೆಯ ಉದ್ದೇಶ ಏನಿತ್ತು ನೋಡಿ ಇದರಲ್ಲಿ ಸ್ಪಷ್ಟವಾಗಿ ನಾವು ಇದರಲ್ಲಿ ಇದು ಉಲ್ಲೇಖ ಮಾಡ್ತೇವೆ ಯಾವುದಂದು ಕೇಳಿದರೆ ನೋಡಿ ಶಿಕ್ಷಣ ಕ್ಷೇತ್ರದಲ್ಲಿರುವಂಥ ಒಂದು ಸಂಸ್ಥೆ ಅದಕ್ಕೆ ಆ ಒಂದು ಅವರ ಬರುವ ದಾರಿಯಲ್ಲಿ ಇಡಬೇಕಂತ ಒಂದು ಬರುವುದು ಸಹಜ ಯಾಕೆಂದರೆ ಅದೊಂದು ಹೆಸರಿಟ್ಟ ಕೂಡಲೇ ಒಂದು ಅವರೊಂದು ಗೌರವ ಘನತೆ ಒಂದು ಮೇಲಿಸ್ತಾರಕ್ಕೆ ಹೋಗ್ತದೆ ಅಂತ ಮಾತು ಖಂಡಿತವಾಗಿ ನಾವು ಹೋಗ್ತೇವೆ ಅದಕ್ಕೆ ನಾವು ಅವರ ಏನು ಭಾವನೆಗಳಿಗೆ ನಮ್ಮದು ವಿರೋಧವಿಲ್ಲ ಆದರೆ ನೋಡಿ ಆಗ ಇವರು ಒಂದು ಮಾತನ್ನು ಹೇಳಿದರು ಯಾರು ಮಾಲಾಡಿಯವರು ಒಬ್ಬ ಒಂದು ಸೈಟನ್ನು ಒಬ್ಬನಿಗೆ ಕೊಡ್ತೇವೆ ಗೌರ್ಮೆಂಟಿಂದ ಎಲ್ಲಟಾದ ಆದ ಸೈಟನ್ನು ಅದನ್ನೆಲ್ಲ ಕ್ರಿಯಾ ಪ್ರಕ್ರಿಯೆಗಳನ್ನು ಮುಗಿಸ್ತಾರೆ ಅವರು ಮುಗಿಸಿದ ನಂತರ ಮತ್ತೊಬ್ಬ ಬಂದು ನನಗೆ ಬೇಕಂತ ಕೇಳಿದರೆ ಕೊಟ್ಟಿದ ಆಗ್ತದಾ ಆ ಸೈಡ್ ಅವನು ಮೊದಲೇ ಅದಕ್ಕೆ ಹಕ್ಕು ಅದರ ಹಕ್ಕನ್ನು ಚಲಾಯಿಸಬೇಕು ಆಗ ಮಾತ್ರ ಇದು ಇಲ್ಲಿ ನೋಡಿ ಮತ್ತೊಂದು ಸ್ಪಷ್ಟವಾಗಿ ಹೇಳ್ತೇನೆ ವಿಜಯ ಬ್ಯಾಂಕ್ ನೌಕರರ ಸಂಘದವರು ನಮಗೆ ಅದೇ ರಸ್ತೆ ಬೇಕಂತ ಇಲ್ಲಿ ಕೇಳಿಲ್ಲ ನೀವು ಅವರ ಪ್ರತಿಯೊಂದು ಮನವಿಯನ್ನು ನೋಡ್ಬೋದು ಅವರು ಕೇಳಿದ್ದು ನಗರದಲ್ಲಿ ಎಲ್ಲಾದರೂ ಇವರು ಮುಲ್ಕಿ ಸಿದ್ದಾರಾಮ್ ಶೇಟ್ರ ಹೆಸರು ನೀಡಿ ಅಂತ ಆಗ ಮೇಯರ್ ಆದ ಅವರೇ ಇದನ್ನು ಉಲ್ಲೇಖಿಸಿದ್ದು ವಿಜಯ ಬ್ಯಾಂಕಿನ ಫೌಂಡರ್ ಬ್ರಾಂಚ್ ಇರುವುದು ಅದೇ ರಸ್ತೆಯಲ್ಲಿ ಎಲ್ಲಿಂದ ಅಂಬೇಡ್ಕರ್ ವೃತ್ತದಿಂದ ಸಾಗಿ ಅಲ್ಲಿ ಅವರದು ಫೌಂಡರ್ ಥಿಯೇಟರ್ ತನಕ ಅಂತ ಕ್ಯಾಥೋಲಿಕ್ ಕ್ಲಬ್ನ ಇದಾಗಿ ಬಾವುಟ ಗುಡ್ಡೆ ರಸ್ತೆಯಾಗಿ ಅಲ್ಲಿ ಬರುವ ತನಕ ಅಂತ ಹಾಗಾಗಿ ನೀವು ಆ ರಸ್ತೆ ನೀವು ಸೂಕ್ತ ಅಂತ ಆಡಳಿತ ಸದಸ್ಯರೇ ಹೇಳಿದ್ದು ಅದನ್ನು ಅವರೇ ಪ್ರಕ್ರಿಯೆ ಮುಗಿಸಿದ್ದು ಎಲ್ಲ ಕ್ರಿಯೆಗಳನ್ನು ಮುಗಿಸಿ ಅದರಲ್ಲಿ ಮತ್ತೊಂದು ವಿಶೇಷವಾಗಿ ನೋಡಿ ಅವರು ಹೇಳ್ತಾರೆ ನಮ್ಮ ಅಂಶಕ್ಕೆ ಬರಲಿಲ್ಲ ಅಂತ ಇಲ್ಲಿ ನಾನೊಂದು ಮಾತನ್ನು ಉಲ್ಲೇಖ ಮಾಡ್ತೇನೆ ನೋಡಿ ಇದು ಇದರಲ್ಲಿ ಈ ಅಶಾಂತಿಗೆ ಕಾರಣ ಆಗ್ತದೆ ಅಂತ ಹೇಳಿ ಇವರಿಗೆ ಯಾರು ಇಲ್ಲಿಯ ಕಾರ್ಪೊರೇಷನ್ ಪೊಲೀಸ್ ಆಯುಕ್ತರಿಗೊಂದು ಮನವಿಯನ್ನು ಸಲ್ಲಿಸಿದ್ದಾರೆ ಅದಕ್ಕೆ ಪೊಲೀಸ್ ಆಯುಕ್ತರೊಂದು ಇದೊಂದು ಬರುತ್ತಾರೆ ಈ ದೂರು ಅರ್ಜಿಯನ್ನು ವಿಚಾರಿಸಿ ವರದಿ ನೀಡುವಂತೆ ಟಾಣೆಸ್ಎ ನವೀನ್ ಇವರು ನೇಮ ಆಗಿದೆ ಅದೆಲ್ಲ ಅರ್ಜಿಗೆ ಸಂಬಂಧಪಟ್ಟಂತೆ ತುಳುನಾಡ ರಕ್ಷಣಾ ವೇದಿಕೆ ಕಾರ್ಯದರ್ಶಿ ಶ್ರೀ ಪ್ರಶಾಂತ್ ಭಟ್ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರಾಗಿರುವ ಅರುಣ್ ಕುಮಾರ್ ಬಾವುಟಗುಡ್ಡೆ ಈದ್ಗಾ ಮಸೀದಿಯ ಸದಸ್ಯರಾದಂತಹ ಜುಬೈರ್ ದಕ್ಷಿಣ ಕನ್ನಡ ಜಿಲ್ಲಾ ವಾಹನ ಮಾಲಕರ ಸಂಘದ ಸದಸ್ಯರಾದ ಓಝಾಲ್ಡ್ ವೇಗಸ್ ಮತ್ತು ವಾಹನ ಚಾಲಕರಾದ ನಾಗರಾಜ್ ವೆಲೇರಿಯನ್ ಡಿಸೋಜಾ ಜೋಸೆಫ್ ಜೀವನ್ ಐಡೋ ಡಿಸೋಜ ಇವರುಗಳನ್ನು ವಿಚಾರಿಸಿದ್ದೇವೆ ಅಂತ ಸಾಕ್ಷಿಯನ್ನು ಇಲ್ಲಿ ಪೊಲೀಸ್ ಕಮಿಷನರ್ ಕೊಡ್ತಾರೆ ಹಾಗಾದ್ರೆ ಇಷ್ಟು ಎಲ್ಲ ಸಾರ್ವಜನಿಕರಿಗೆ ಗೊತ್ತಿದ್ದಂಥ ಕಾರ್ಯ ಮಾಡಿ ಇವರು ಇವರು ನಗರಕ್ಕೆ ಇವರು ಸರಕಾರಕ್ಕೆ ಕೊಟ್ಟಂತ ಇದರಲ್ಲಿ ಸಾರ್ವಜನಿಕರಿಗೆ ಆಗಲಿಲ್ಲ ಗೊತ್ತಾಗಲಿಲ್ಲ ನಮ್ಮ ಆಡಳಿತ ಬಂದದ ಗಮನಕ್ಕೆ ಬರಲಿಲ್ಲ ಅಂತ ಒಂದು ಮಾತನ್ನು ಸು ಉಲ್ಲೇಖ ಮಾಡ್ತಂದಿದೆ ದಿಲ್ಲಿಯರಿಗೆ ನ್ಯಾಯ ಎಲ್ಲ ನ್ಯಾಯಯುತವಾಗಿ ಆದಂಥ ಕ್ರಿಯೆ ಪ್ರಕ್ರಿಯೆಗಳು ಹಾಗಾಗಿ ಮತ್ತೊಂದು ನೋಡಿ ಸೈಂಟ್ ಕಾಲೇಜಿಗೆ ಸಾಠಿ ಯಾವುದು ಅದೇ ಯಾಕೆಂದರೆ ನಮಗೆ ಅದರ ಮೇಲೆ ಬಹಳ ಒಂದು ಅಪಾರ ಗೌರವ ಇದೆ ಯಾಕೆಂದರೆ ಇಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಮೇಲುತ್ತಂಗಕ್ಕೆ ಇಲ್ಲಿ ನೋಡಿ ಅವರು ಕೊಟ್ಟ ಅರ್ಜಿಯಲ್ಲೂ ಕೊಟ್ಟಿದ್ದಾರೆ ಎಲ್ಲ ರಂಗಗಳಲ್ಲಿ ದುಡಿದಂಥ ನಾಯಕರು ಕಲಿತ ಶಾಲೆ ಆಯಿತು ಅದರಲ್ಲಿ ಸಹ ಇವರು ಸಹ ಅದೇ ಹಿರಿಯ ವಿದ್ಯಾರ್ಥಿ ಅಲ್ಲಿಂದಲೇ ನಮ್ಗೆ ಹೆಮ್ಮೆ ಅಂತ ಸೈಂಟ್ ಕಾಲೇಜ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹ ನಮ್ಗೆ ಹೆಮ್ಮೆ ಅವರ ಅವರು ನೂರ ಮೂವತ್ತೇಳು ವರ್ಷಗಳಿಂದ ಅವರು ವಿದ್ಯಾರ್ಜನೆಯನ್ನು ಇಲ್ಲಿಯ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಖಂಡಿತವಾಗಿ ನಮ್ಗೆ ಹೆಮ್ಮೆ ಆದರೆ ಆ ಹೆಮ್ಮೆ ಅಂತೇಳಿ ಮತ್ತೊಬ್ಬ ಗೌರವಾನ್ವಿತ ವ್ಯಕ್ತಿಗೆ ನಾವು ಅನ್ಯಾಯ ಆಗ್ಲಿಕ್ಕೆ ಬಿಡುದಿಲ್ಲ ಅದಕ್ಕಾಗಿ ನಾವು ಅದನ್ನು ಖಂಡಿತವಾಗಿ ನಾವು ಇದನ್ನು ಉಲ್ಲೇಖ ಮಾಡ್ತೇವೆ ಆ ಬಗ್ಗೆ ಚರ್ಚೆ ಮಾಡ್ತೀವಿ ಇನ್ನು ಬರುವ ದಿನಗಳಲ್ಲಿ ಈ ತಡೆಯಾಜ್ಞೆ ತೆರವು ಆಗದಿದ್ರೆ ಅಥವಾ ತೆರವು ಆದ ಬಳಿಕ ಕೂಡ ಮುಲ್ಕೆ ಸುಂದರಾಮ್ ಶೆಟ್ ರಸ್ತೆ ಅಂತ ಇಡದೆ ಹೋದ್ರೆ ನೆಕ್ಸ್ಟ್ ಹೋರಾಟ ಏನು ನೆಕ್ಸ್ಟ್ ಹೋರಾಟದ ಶೈಲಿ ಏನು ಆ ಬಗ್ಗೆ ಚರ್ಚೆ ಮಾಡ್ತೀವಿ ಜನಧ್ವನಿ ಲಂದ ಪುಟ್ಟ ವಿರಾಮದ ಬಳಿಕ ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ನಾರ್ತ್ ಸ್ಕೈ ಅಪಾರ್ಟ್ಮೆಂಟ್ ಡಬಲ್ ಸ್ಟಾರ್ ರೈಸ್ ಮತ್ತು ಡೇರಿ ಡೇ ಮುಖ್ಯ ಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ ಸಂತ ಎಲೋಸಿಯಸ್ ಕಾಲೇಜ್ನವರು ತಮ್ಮ ಸಂತ ಎಲೋಸಿಯಸ್ ರಸ್ತೆ ಅಂತ ಇಡಬೇಕು ಅಂತೇಳಿ ಹೋರಾಟ ಮಾಡಿದರ ನಂತರ ಅಲ್ಲಿ ತಡೆಯಾಜ್ಞೆ ಬಂದದ್ದು ಅಥವಾ ಎಲ್ಲವೂ ಕಾನೂನು ಪ್ರಕಾರವಾಗಿ ನಡೆದು ಆ ಅದಿನ್ನೇನು ನಾಮಫಲಕ ಉದ್ಘಾಟನೆ ಆಗುವ ಹಿಂದಿನ ದಿನ ಅದಕ್ಕೆ ತಡೆ ತರುವಂಥ ಅವಶ್ಯಕತೆ ಏನು ಅಂತೇಳಿ ಹಾಗಾದ್ರೆ ಹಂದಶೆಟ್ಟಿ ಅವರೇ ನಿಮ್ಗೇನು ಅನಿಸ್ತಾ ಉಂಟು ಅಲ್ಲಿ ಅವರಿಗೆ ಅವರ ಕಾಲೇಜ್ ಉಂಟು ಒಂದು ಹೆಮ್ಮೆ ಇರುತ್ತೆ ತಮ್ಮದೇ ರಸ್ತೆ ಅಂತ ಅಂತ ನೀವು ಅವರಿಗೆ ಅವರ ಒಂದು ಭಾವನೆಗೆ ವಿರೋಧವಾಗಿ ಹೋಗ್ತಾ ಇದ್ದೀರ ಅಂತ ಅನಿಸ್ತಾ ಉಂಟಾ ನೋಡಿ ನಾನು ಆಗಲೇ ಸ್ಪಷ್ಟಪಡಿಸಿದೆ ನಿಮ್ಮ ಹತ್ರ ಒಂದು ಸಂಸ್ಥೆ ನಾನೀಗ ಅಲ್ಲೇ ಒಂದು ವಿದ್ಯಾರ್ಥಿ ಆಗಿದ್ದೀರಿ ಸಹ ಹೆಮ್ಮೆ ನಾನು ಮೊದಲಿಂದ ಹೇಳ್ತೇನೆ ನಾನು ಸಹ ಅಲ್ಲಿಗೆ ಬಂದಿದ್ದ ಅಲ್ಲಿಯ ಒಂದು ಯಾವುದು ಶಿಕ್ಷಕರದ್ದು ನಾನು ಇದು ತಿಂದಿನ ಯಾವುದು ಇಂಜಿನಿಯರಿಂಗ್ಗೆ ಹೋಗೋ ಮೊದಲು ಬಾಸ್ಕೊ ಇರಬಹುದು ಅವರ ತರ ನಾವೆಲ್ಲ ಅವರು ವಿವೇಕಾನಂದ ಕಾಲೇಜ್ ಬಂದು ಕೊಟ್ಟ ಇದು ಶಿಕ್ಷಣ ಕೊಟ್ಟಿದ್ದಾರೆ ನಮ್ಗೆ ಹೆಮ್ಮೆ ಇದೆ ಕರೆಕ್ಟ್ ನಾವು ಹೇಳುವುದು ಅವರ ಯಾವುದೇ ಭಾವನೆಗಳಿಗೆ ನಮ್ಗೆ ವಿರೋಧವಿಲ್ಲ ಆದ್ರೆ ನಾವೆಂತ ಮಾಡೋದು ಅಂತ ಅಂದ್ರೆ ಅವರು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದು ಸೈಂಟ್ ಎಲೋಶಿಯಸ್ ರಸ್ತೆ ಅಂತ ನಿಮಗೆ ಗೊತ್ತಿರಲಿ ಇವರು ಮಹಾನಗರ ಪಾಲಿಕೆಯವರು ಡಿ ಸಿ ಆಫೀಸ್ ಇದೆ ಇದೆ ಡಿ ಸಿ ಆಫೀಸಿಂದ ಕೇಳಿದರು ಯಾವುದಂದ್ರೆ ಅದಕ್ಕೆ ಮೊದಲು ಯಾವುದಾದ್ರೂ ರಸ್ತೆ ಹೆಸರಿತ್ತ ಅಂತ ನೋಡಿ ಈ ಒಂದು ಮಹಾನಗರ ಪಾಲಿಕೆಯಿಂದ ಜಿಲ್ಲಾಧಿಕಾರಿ ಇವರಿಗೆ ಕೊಟ್ಟಂಥ ಹೊಂದಿದ್ದರಲ್ಲಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿ ಮಂಗಳೂರು ಮಹಾನಗರ ಅಂಬೇಡ್ಕರ್ ವೃತ್ತ ಕ್ಯಾಥೋಲಿಕ್ ಕ್ಲಬ್ ರಸ್ತೆಗೆ ಮುಲ್ಕಿ ಸುಂದರಂ ಶೆಟ್ಟಿ ನಾಮಕಾಡುವರೆತು ಉಲ್ಲೇಖವನ್ನು ನಿರ್ಣಯಿಸಲಾಗಿದೆ ಈ ಸದರಿ ಪ್ರಸ್ತಾವನೆ ಸಂಬಂಧಿಸಿ ಕೆಳಕಂಡ ವಿವರ ಸದ್ರಿ ರಸ್ತೆ ಹಿಂದಿನ ಹೆಸರೇನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಸದ್ರಿ ರಸ್ತೆಯನ್ನು ಹಿಂದಿನಿಂದಲೂ ಲೈಟ್ ಹೌಸ್ ಹಿಲ್ ರಸ್ತೆ ಎಂದು ಕರೆಯುವುದು ವಾಡಿಕೆ ಆಗಿರುತ್ತದೆ ಅಂತ ಇವರು ನಗರ ಮಹಾನಗರ ಪಾಲಿಕೆ ಜಿಲ್ಲೆಯ ಮತ್ತು ಮತ್ತೊಂದು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆ ಈ ಹಿಂದೆ ರಸ್ತೆಗೆ ನಾಮಕರಣ ಮಾಡಲಾಗಿದೆಯೇ ಈ ಕುರಿತು ಪಾಲಿಕೆಯಿಂದ ಈ ರಸ್ತೆಗೆ ನಾಮಕರಣ ಮಾಡಲಾಗಿರುವುದಿಲ್ಲ ನೋಡಿ ಮಹಾನಗರ ಅಂತ ಪಾಲಿಕೆ ಅಂತ ಆತ ಕೂಡಲೇ ಅದಕ್ಕೆ ಅದರದೇ ಆದಂತ ನೀತಿ ನಿಯಮ ಮತ್ತೊಂದು ಕಾನೂನುಗಳಿವೆ ಹೀಗೆ ನಾನು ನನ್ನ ಒಂದು ಅಲ್ಲಿ ಏನಾದರೂ ಒಂದು ಸಂಸ್ಥೆ ಉಂಟಂದರೆ ನಮ್ಮ ಹೆಸರನ್ನು ಹಾಕಿಬಿಡ್ದಾ ಅದು ಸಾಧ್ಯ ಇಲ್ಲ ಇವತ್ತು ಪ್ರೊಸೀಜರ್ ಉಂಟು ಅದಕ್ಕೆ ಅದು ಕ್ರಿಯೆ ಮತ್ತು ಪ್ರಕ್ರಿಯೆ ಉಂಟು ಇಷ್ಟು ಜ್ಞಾನ ಈ ಒಂದು ಇಷ್ಟು ದೊಡ್ಡ ಆಡಳಿತ ಮಂಡಳಿಗಿಲ್ವಾ ಮತ್ತೊಂದು ಹೇಳ್ತಾರೆ ಆ ರಸ್ತೆ ನಮ್ಮ ಸಂಸ್ಥೆ ಸೈಂಟ್ ಅಲೋಷಿಯಸ್ ಕಾಲೇಜ್ ಇರುವುದು ಅಲ್ಲಿಂದಳು ನಾಲ್ಕುನೂರು ಐನೂರು ಮೀಟರ್ ಒಳಗಡೆ ಹಾಗಾದ್ರೆ ಅಲ್ಲಿ ನೋಡೋದಾದ್ರೆ ಕೆಮ್ಸ್ ಹಾಸ್ಪಿಟಲ್ ಇದು ಕಾಲೇಜ್ ಇದೆ ಮತ್ತೆ ಎಷ್ಟೋ ವರ್ಷಗಳ ಇತಿಹಾಸ ಇರುವಂಥ ಲೇಡೀಸ್ ಕ್ಲಬ್ ಇದೆ ಇದ್ಗಾ ಮೈದಾನ ಇದೆ ಮತ್ತೊಂದು ಸ್ವಾತಂತ್ರ್ಯ ಹೋರಾಟಗಾರ ಕೆ ಕೆ ಶೆಟ್ಟೆ ಅವರ ಒಂದು ಅಲ್ಲಿ ಸ್ಮರಣಾತ ಒಂದು ಬಿಲ್ಡಿಂಗ್ ಇದೆ ಮತ್ತೊಂದು ಸಾರ್ವಜನಿಕ ಗ್ರಂಥಾಲಯ ಇದೆ ಕರೆಕ್ಟ್ ಆದರೆ ಎಲ್ಲಿಯೂ ನೀವು ಡಾಕ್ಯುಮೆಂಟ್ ತೆಗೆದು ನೋಡಿದ್ರೆ ಅಲ್ಲಿ ಎಲ್ ಎಚ್ ಎಚ್ ರಸ್ತೆ ಅಂತ ಲೈಟ್ ಹೌಸ್ ಇನ್ ರಸ್ತೆ ಅಂತಲೇ ಇರುವುದು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ರವೀಂದ್ರನಾಥ ಠಾಗೂರ್ ಅಂತ ಒಮ್ಮೆ ಹೆಸರಿತ್ತು ಅದು ಆದ ನಂತರ ಇಲ್ಲಿಯವರೆಗೆ ವಿಕ್ಟೋರಿಯಾ ಅಂತ ಹೆಸರಲ್ಲಿ ಬ್ಲೇಸಿಯಸ್ ಆ ಸಂದರ್ಭದಲ್ಲಿ ಅವರದೇ ಆದ ನೋಡಿ ಹಿಂದಿನವರ ಪ್ರಜ್ಞೆಗೂ ಇವತ್ತಿನವರ ಪ್ರಜ್ಞೆಗೂ ಅಲ್ಲಿ ರವೀಂದ್ರನಾಥ ಟಾಗೂರ್ ಅಂತ ಹೆಸರಿಡುವ ಸಂದರ್ಭದಲ್ಲಿ ವಿಕ್ಟೋರಿಯಾ ಎನ್ನುವಂತವರೊಬ್ಬರು ಮೇಯರ್ ಆಗಿದ್ರು ಬ್ಲೇಸಿಯಸ್ ಡಿಸೋಜ ಮತ್ತೊಂದು ಎರಡು ಮೂರು ಒಂದು ಸೆವೆಂಟಿ ಪರ್ಸೆಂಟೇಜ್ ಕ್ರೈಸ್ತ ಸಮುದಾಯದ ಹಿರಿಯರಿದ್ರು ಅವರು ಅವರು ಯಾವಾಗಲೂ ಅಂತ ಒಂದು ಭಾವನೆ ಅವರಿಗೆ ಬರಲಿಲ್ಲ ರವೀಂದ್ರನಾಥ್ ಠಾಗೂರ್ ಹೆಸರಿಡುವಂತಾಗ ಅವ್ರ ತ ಅಂತ ಒಂದು ಆಲೋಚನೆ ಹೋಗಲಿಲ್ಲ ಅವರಿಗೆ ಅವರಿಗೆ ಆಗ ದೇಶಭಕ್ತಿ ದೇಶ ಪ್ರೇಮ ರವೀಂದ್ರನಾಥ್ ಠಾಗೂರ್ ಅವರನ್ನು ಹೆಸರನ್ನು ಇಡುವುದು ಅವರ ಹೆಮ್ಮೆಯ ವಿಷಯ ಆಗಿತ್ತು ಅದು ಬಹಳ ಬೇಸರದ ಸಂಗತಿ ಇವತ್ತು ಸಮಾಜ ಸುಧಾರಕರನ್ನು ಹೆಸರನ್ನು ಇಡುವಾಗ ಮೌಖಿಕವಾಗಿ ಇವರು ಬೆಂಬಲವನ್ನು ಕೊಡಬೇಕಿತ್ತು ಯಾರು ಆಡಳಿತ ಮಂಡಳಿ ಇರ್ಬೋದು ಇಲ್ಲಿಯ ಜನಪ್ರತಿನಿಧಿಗಳು ಮತ್ತೊಂದು ನಾವು ಉಲ್ಲೇಖ ಮಾಡ್ತೀವಿ ಅಲ್ಲಿ ಇದರ ಪ್ರಧಾನ ಪಾತ್ರ ವಹಿಸಿದವರು ಇಲ್ಲಿಯವರು ಶಾಸಕರು ಅವರು ಒಂದು ಸಮುದಾಯದಿಂದ ಚುನಾಯಿತರಾದವರ ಕೇವಲ ಅದೇ ಸಮುದಾಯದಿಂದ ಚುನಾಯಿತರಾದಂತೂ ಹೇಳಿ ಅವರು ನಾವು ಮತ್ತೆ ನೋಡ್ಕೊಳ್ತೇವೆ ಯಾವ ಸಮುದಾಯದಿಂದ ಇವರು ಚುನಾಯಿತರಾಗಿದ್ದಾರೆ ಅಂತ ಮತ್ತೊಂದು ಅವರಂದ್ರೆ ಇವರು ಅವರು ಅದನ್ನು ನಡೆದುಕೊಂಡ ರೀತಿ ಆಡಳಿತ ಮಂಡಳಿ ನಡೆದುಕೊಂಡು ಬಹಳ ಬೇಸರವಾಗಿದೆ ಯಾಕೆಂದ್ರೆ ಇಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಂಸ್ಥೆ ಆಡಳಿತ ಮಂಡಳಿ ಏನು ಮಾಡಬೇಕಿತ್ತು ವಿಜಯ್ ಬ್ಯಾಂಕ್ ಆರ್ಗನೈಸರ್ ಕಮಿಟಿ ಅವರನ್ನು ಸಹ ಒಂದು ವಿಶ್ವಾಸ ತೆಗೆದುಕೊಂಡು ಇವರಿಗೆ ಅಂಥ ಒಂದು ಭಾವನೆ ಇದ್ದರೆ ನೋಡಿ ಹೀಗೆ ಹೀಗೆ ಮಾಡುವಂಥದ್ದು ಮಾತಾಡ್ಬೋದಿತ್ತು ಆದರೆ ಒಂದು ಕ್ರಿಯೆ ಪ್ರಕ್ರಿಯೆ ಆದ ನಂತರ ಆ ಒಂದು ಗೌರವ ವ್ಯಕ್ತಿಗೆ ಮಸಿ ಬೆಳೆಯುವಂಥ ಕಾರ್ಯವನ್ನು ಇದು ಮಾಡಬಾರ್ದು ಅದಕ್ಕಾಗಿ ನಾವು ಸ್ಪಷ್ಟವಾಗಿ ಹೇಳ್ತೇವೆ ಅದು ಕಾನೂನು ರೀತಿಯಾದಂತಹ ಪ್ರಕ್ರಿಯೆ ನಾವಾಗಿ ಹೋಗಿ ಇವರ ಯಾರು ವಿಜಯ ಬ್ಯಾಂಕಿನ ಆರ್ಗನೈಸರ್ ಕಮಿಟಿ ಹೋಗಿ ಕೇಳಿದಲ್ಲ ಅದನ್ನು ಬೆಂಬಲಿಸುವುದು ಎಲ್ಲ ಸಮಾಜದ ಎಲ್ಲ ಸಮುದಾಯದ ಎಲ್ಲ ಜನಪ್ರತಿನಿಧಿಗಳ ಆದ್ಯ ಕರ್ತವ್ಯ ಇದು ಇಲ್ಲದಿದ್ದರೆ ಈ ಅದಂತೇಳಿ ನಾವು ಇದಕ್ಕೆ ವಿರೋಧಿಗಳಲ್ಲ ನಾವು ಮುಲ್ಕಿ ಸುಂದರ ಶೆಟ್ಟರನ್ನು ಇಡೀ ಅವರ ಕಾಣುಪ್ರೀಕೆ ಆದ ಕೂಡಲೇ ನಾವೇನು ಎಲ್ಒ ಕಾಲೇಜಿನ ವಿರೋಧಿಗಳ ಮುಸ್ಲಿ ಇದು ಕ್ರೈಸ್ತ ಬಾಂಧವರನ್ನು ವಿರೋಧ ಕಟ್ತೇವ ಅದನ್ನು ವಿರೋಧ ಕಟ್ಟುವಂತೆ ಮಾಡುವವರು ಇವರು ಮಾನ್ಯ ಶಾಸಕರು ಇವರು ಗೊಂದಲ ಅವರು ಇವತ್ತು ಎರಡು ಸಮುದಾಯಗಳ ನಡುವೆ ಇಂಥ ಅಶಾಂತಿಗೆ ಕಾರಣವಾದದ್ದು ಇವರು ಬಿಟ್ಟು ಅದನ್ನು ಅಶಾಂತಿಗೆ ಕಾರಣ ಸಮ ಇದಕ್ಕೆ ಸರ್ಕಾರಕ್ಕೆ ಬರೆಯುವಂಥ ಶಾಸಕರು ಇವರು ಇವರೇನು ಮಾಡಬೇಕಿತ್ತು ಅಂತ ಸಂದರ್ಭದಲ್ಲಿ ನಮ್ಮ ಎರಡು ಸಮುದಾಯದವರನ್ನು ಎಂತಂದು ಏನು ಎರಡು ಏನು ಸಂಸ್ಥೆಗಳಿದೆ ಅದನ್ನು ಕೂತು ಬಗೆಹರಿಸುವ ಬದಲು ಜವಾಬ್ದಾರಿತ ಸ್ಥಾನದಲ್ಲಿರುವವರು ಅವರ ಜವಾಬ್ದಾರಿ ಅವರು ಶಾಸಕನಾಗಿ ಚುನಾಯಿತರಾದಾಗ ಆ ವಿಧಾನಸಭೆಯಲ್ಲಿ ಗೌಪ್ಯತೆಯನ್ನು ತಿಳಿದುಕೊಳ್ತಾರೆ ಯಾವ ರೀತಿ ಕೊಡ್ತೇನೆ ನಾನು ಎಲ್ಲಾ ಸಮುದಾಯದ ಜನಪ್ರತಿನಿಧಿಯಾಗಿ ಚುನಾಯಿತನಾಗಿದ್ದೇನು ಅಂತ ಮಾತನ್ನು ವೀಕ್ಷಕರ ಕೇಳೋಣ ನಮಸ್ಕಾರ ಯಾವ್ದು ವಿಚಾರ ತೆಗೆದ ಅದು ಚರ್ಚೆಗೇನೆ ಕಾರಣ ಎಲ್ಲ ಅತಿ ಮುಖ್ಯವಂತರಲ್ಲ ಅಲ್ಲ ಅತಿ ಮುಖ್ಯಮಂತ್ರಿ ಅಲ್ಲ ಅವ್ರವ್ರು ತಿಂತಿತ್ತು ನಾಕ್ಟರ್ ಆ ತಿಳ್ಸ್ಬೇಕಲ್ಲ ಅದೇ ನೋಡಿ ಬೆಂಗಳೂರಿನಲ್ಲಿ ಯಾವುದೇ ಸತ್ತು ತಟ್ಟದೆ ಪಾರ್ವತಮ್ಮ ರಾಜ್ಕುಮಾರ್ ಹೆಸರು ಇಟ್ಟಾಯ್ತು ಮೊನ್ನೆ ಯಾರು ಯಾರು ಕ್ವಶನ್ ಮಾಡಿದ್ದಾರೆ ಅದನ್ನು ಹಾಗೆ ಇದು ನೋಡಿ ಆ ನಾವು ನಾನು ತಿಳಿದ ಮಟ್ಟಲ್ಲಿ ಅರವತ್ತು ವರ್ಷದ ಮೊದಲಿದೆ ಟಾವಕ್ ಬರ್ತಿಯ ಹೆಸರು ಲೈಟ್ ಹೌಸ್ ರೋಡ್ ಅಂತ ರೋಡ್ ಹಾ ಗಂಟೆಗೆ ಹೋಗಿ ಅಂತ ಬಾರ್ಡರ್ ವರ್ಡ್ ಅಂತಲ್ಲಿ ಬಾರ್ಡರ್ಡ್ ಅಂತ ಹೆಸರಿತ್ತು ಆ ಈಗ ನೋಡಿ ಎಷ್ಟು ಉಂಟು ಅದನ್ನು ಸರಿ ಮಾಡಿದ್ರೆ ನಾವು ಎರಡು ಸಮುದಾಯ ಪ್ರತಿಷ್ಠೆ ಪ್ರಶ್ನೆ ಆಗ್ತದೆ ಎರಡು ಸಮುದಾಯ ಪ್ರತಿ ಏನು ಕಡೆಗೆ ಹೋಗಿ ಉತ್ತಮ ನ್ಯಾಯನು ಬೇರೆ ನ್ಯಾಯ ನಮ್ಮ ಪ್ರಕಾರ ಪ್ರತಿಷ್ಠೆ ಆದಾಗ ಯಾವ್ದು ಸರಿ ಉಂಟು ಕಾನೂನಾತ್ಮಕ ಅದನ್ನಕ್ಕೆ ಹೆಚ್ಚು ಒತ್ತು ಕೊಟ್ರೆ ಮುಗಿಯಿತು ಅಂತ ನಮ್ಮ ಅಲ್ಲ ಅಷ್ಟು ಈಸಿಯಾಗಿ ಅಂತ ಆಗುದಿಲ್ಲ ಯಾಕಂತಂದ್ರೆ ಹದಿನೇಳು ಲಕ್ಷ ಜನ ಇದ್ದಾರೆ ಇನ್ನೂರು ಲಕ್ಷ ಜನ ಇದ್ದಾರೆ ಅದನ್ನು ಶನಿಯವರು ಮಾಡುವ ಅದ್ರ ಬಗ್ಗೆ ಕಾಗವಹಿಸುವ ಅದ್ರ ಬಗ್ಗೆ ಇಂಥದ್ದೇ ಆಗ್ಬೇಕು ಇಂಥದೇ ಹೆಸರು ಇಡಬೇಕು ಅಂತ ಹೇಳಿದ್ರೆ ಒಂದು ಸಲ ಒಂದು ಸಮುದಾಯ ಹೇಳಿದ್ರು ಇನ್ನೊಂದು ಸಾಲ ಅದನ್ನು

ಸಮುದಾಯ ಓಕೆ ಸರಿ ಧನ್ಯವಾದ ಧನ್ಯವಾದ ಓಕೆ ನಿಮಗೆ ಹಾಗಾದ್ರೆ ನೀವು ಸಚಿವರಿಗೆ ಮನವಿ ಮಾಡಿದರೆ ಏನಾದರೂ ಅವರಂದ್ರೆ ಮೊದಲು ಹೇಳಿದ್ರು ನಾವು ಏನಾದರೂ ಒಂದು ಮಧ್ಯಸ್ಥಿಕೆ ಎರಡು ಸಮಯದ ಕರೆಸಿ ಮಾಡಿಸ್ತೇನೆ ಅಂತ ಏನಾದರೂ ಆಯ್ತು ನೋಡಿ ಮತ್ತೊಂದು ನನ್ನಾಗ ಹೇಳಿಕೆ ಬಾಕಿ ಇದ್ದೆ ಯಾವುದಂತ ಕೇಳಿದ್ರೆ ಇಂತಹ ಗೊಂದಲ ನಿರ್ಮಾಣ ಆದ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿರುವಂತಹ ಎಲ್ಲ ಏನು ಜೌದ್ಭಾರಿತ ಸ್ಥಾನದಲ್ಲಿರುವವರನ್ನು ಇವರು ಒಂದು ವಿಶ್ವಾಸತೆ ತೆಗೆದುಕೊಳ್ಳುವಂತ ಕಾರ್ಯ ಮಾಡಬೇಕಿತ್ತು ಕೇವಲ ಈ ಇಬ್ಬರು ಶಾಸಕರು ಅದರ ನೇತೃತ್ವ ಒಂದು ಪಂಗಡದ ನೇತೃತ್ವ ತೆಗೆದುಕೊಂಡರು ಹಾಗಾದ್ರೆ ಇಲ್ಲಿ ಜಿಲ್ಲೆಯಲ್ಲಿ ಒಬ್ಬರು ಸಂಸದರಿದ್ದಾರೆ ಅವರ ಗಮನಕ್ಕೂ ತರಲಿಲ್ಲ ಅದನ್ನು ತುಂಬಾ ಬಹಳ ಒಂದು ಇದರಾಗಿ ಲೇಟ್ ಮಾಡಿ ಮತ್ತೊಂದು ಇವತ್ತು ನಮ್ಮ ಬಂಡರ ಸಂಘದಿಂದ ಮಾನ್ಯ ಇವರು ಅಜಿತ್ ಕುಮಾರ್ ರೈ ಅವರು ಮೊದಲೇ ಇವರಿಗೆ ಯಾರಿಗೆ ನಮ್ಮ ಉಸ್ತುವಾರಿ ಸಚಿವರಿಗೆ ಅವರು ಮನವಿಯನ್ನು ಮಾಡಿದ್ದಾರೆ ಅಲ್ಲಿ ಸ್ಪಷ್ಟ ಪುಟ್ಟವಾಗಿ ಯಾವ ರೀತಿ ಶಾಂತಿಯಿಂದ ಅವರು ತಮ್ಮ ಕ್ರಿಯೆ ಮತ್ತು ಪ್ರಕ್ರಿಯೆಗಳನ್ನು ಮಾಡಿದ್ದಾರೆ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ ಇದಕ್ಕಾದರೂ ಇವರು ಸ್ಪಂದನೆ ಕೊಡಬೇಕಿತ್ತು ಇವರು ಉಸ್ತುವಾರಿ ಸಚಿವರು ಕೇವಲ ಒಂದು ಅವರ ಇದಕ್ಕೆ ಸೀಮಿತರಾದವರಲ್ಲ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಸಂದರ್ಭದಲ್ಲಿ ಅವರು ಅದನ್ನು ಬಹಳ ಒಂದು ಮಾರ್ಮಿಕವಾಗಿ ಅದನ್ನು ಪರಿಪಡಿಸುವಂತಹ ಕಾರ್ಯ ಹೇಳಿ ಮಾತಾಡಿ ತಮ್ಮ ಹೆಸರು ನಮಸ್ಕಾರ ನಮಸ್ಕಾರ ಹೇಳಿ ತಮ್ಮ ಹೆಸರು ಅವರಿಗೆ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನಾನು ಯಾವ ಸಂಘಕ್ಕೂ ಸೇರಿದವ ಅಲ್ಲ ಆದರೆ ಇತಿಹಾಸದ ಪ್ರಕಾರ ಒಂದು ಮೂವತ್ತೇಳರಲ್ಲಿ ಕಲ್ಯಾಣ ಸ್ವಾಮಿ ಕದಂಬಾಡಿ ರಾಮೇಗೌಡ ಲಕ್ಕಂ ಲಕ್ಕಪ್ಪ ಬಂಗರಸ ಹುಲಿಕೊಂದ ರಾಜಯ್ಯ ಉಪ್ಪಿನಂಗಡಿ ಮಂಜ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಗುಡ್ಡದ ಮೇಲೆ ಹಾರಾಡುತ್ತಿದ್ದ ಬ್ರಿಟಿಷರ ಬಾವುಟವನ್ನು ಕೆಳಗಿಳಿಸಿ ತುಳನಾಳ ಬಾವುಟವನ್ನು ಹಾರಿಸಿ ರಾಜ್ಯಭಾರ ಮಾಡಿದಕ್ಕಾಗಿ ಅದನ್ನು ಬಾವುಟ ಗುಡ್ಡ ಅಂತ ಹೇಳಿದರು ಇವರು ಯಾವುದೇ ಮತ ಜಾತಿ ಇದ್ದರೂ ಕೂಡ ಆ ಇತಿಹಾಸವನ್ನು ಮರೆಯುವಂಥದ್ದು ತಪ್ಪು ಅದಕ್ಕಾಗಿ ಬಾವುಟ ಗುಡ್ಡ ಅಂತ ಹೇಳಿ ಇದೆ ಅದು ಇತಿಹಾಸದಿಂದ ಬಂದಂತ ಹೆಸರು ಅದನ್ನೇ ಮುಂದುವರಿಸಬೇಕು ಅದು ನ್ಯಾಯ ಅದು ನ್ಯಾಯ ಸಮ್ಮತವೂ ಕೂಡ ಅದಕ್ಕೆ ಇವರೆಲ್ಲರೂ ತಜಾಭಾಗಬೇಕೆ ಹೊರತು ಇವರಿವರ ಇವರ ಸ್ವಾರ್ಥ ಮತ್ತು ಸಮಾಜ ಇದಕ್ಕೋಸ್ಕರ ಹೋರಾಡುವುದಲ್ಲ ಇದನ್ನ ಹೇಳಲಿಕ್ಕೆ ಸ್ವಾರ್ಥ ಸಮಾಜ ಅಂತ ಬರ್ದಿಲ್ಲ ನೋಡಿ ಅಲ್ಲಿ ವ್ಯಕ್ತಿ ಯಾರಂತ ಮುಖ್ಯ ನಾವೊಂದು ಸಮುದಾಯದಲ್ಲಿರುವಂತಹ ವ್ಯಕ್ತಿ ಗೊಂದಲಕ್ಕೆ ಅಲ್ಲ ಅಲ್ಲಲ್ಲ ಗೊಂದಲ ಗೊಂದಲ ಹುಟ್ಟಿದಾಗ ದಯವಿಟ್ಟು ನೀವು ಗೊಂದಲವನ್ನು ಮಾಡ್ಲಿಕ್ಕೆ ಹೋಗ್ಬೇಕು ಇಲ್ಲ ನೋಡಿ ನೋಡಿ ಇಲ್ಲಿ ಇಲ್ಲಿ ನೀವು ನಿಮ್ಮ ವ್ಯಕ್ತಿ ಗಿಟ್ಟಿ ಅಂತ ಹೇಳ್ಲಿಕ್ಕೆ ಇದರಲ್ಲಿ ಅರ್ಥ ಇಲ್ಲ ನೋಡಿ ದಯವಿಟ್ಟು ನೀವು ಗಮನಿಸಿ ಇಲ್ಲಿ ಅಂದ್ರೆ ಒಂದು ಗೊಂದಲ ಆಗಿದೆ ಅಂತ ಕೂಡಲೇ ನಾವ್ ಒಬ್ಬ ವ್ಯಕ್ತಿಯನ್ನು ಕೆಳಗಿಳಿಸುವುದಾ ನಾವಲ್ಲಿ ವ್ಯಕ್ತಿಯರಂತ ನೋಡ್ಬೇಕು ನಾವು ಯಾವುದೇ ಒಂದು ಸಂಘಟನೆಯಲ್ಲಿ ಭೀತಿಸಿದಂತ ವ್ಯಕ್ತಿ ಅಲ್ಲ ಅವರು ಎಲ್ಲ ಸಮಾಜಕ್ಕೆ ಬಂದಂತ ವ್ಯಕ್ತಿ ಅವರನ್ನು ಕಾರ್ಯರೀತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಲ್ಲ ದೇಶದ ಈ ದೇಶ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತ ಮಹಾನ್ ಪರಾಕ್ರಮಿಗಳವರು ಪ್ರಶ್ನೆ ಇರೋದು ಬಾವುಟ ಗುಡ್ಡ ಅಂತ ಇದ್ರೆ ಆ ರಸ್ತೆಗೆ ಈಗ ಪರ್ಟಿಕ್ಯುಲರ್ ಆಗಿ ಒಂದ್ ಹೆಸರು ಇಡ್ಬೇಕು ಅಂತ ಬಂದಾಗ ಮುಲ್ಕಿ ಸುಂದರ್ ರಾಮ್ ಶೆಟ್ಟಿ ರಸ್ತೆ ಅಂತ ಇಟ್ ಲೈಟ್ ಹೌಸ್ ರೋಡ್ ಓಕೆ ಇದು ಬಾವುಟ ಗುಡ್ಡ ಇದು ಬಾವುಟ ಗುಡ್ಡವಾಗಿಯೇ ಇದ್ದದ್ದು ಲೈಟ್ ಹೌಸ್ ಇಲ್ಲ ಅಂತ ಹೇಳಿ ಅದನ್ನ ಮಾಡಿದ್ರು ಅನಂತರ ಈ ಈ ಕ್ರಮೇಣ ಇದೆಲ್ಲವೂ ಬರ್ಲಿಕ್ಕೆ ಶುರುವಾಯಿತು ಇಲ್ಲ ಅದಕ್ಕಿಂತ ಮೊದಲು ರವೀಂದ್ರ ಅದಕ್ಕಿಂತ ಮೊದಲು ರವೀಂದ್ರನಾಥ್ ಟಾಗೋರ್ ಅಲ್ಲ ಅದಕ್ಕಿಂತ ಮೊದಲು ರವೀಂದ್ರನಾಥ್ ಟಾಗೋರ್ ರಸ್ತೆ ಅಂತ ಕೂಡ ಅದು ಓಕೆ ಆ ಇತ್ತು ತಾನೇ ಅದರೊಂದು ಪ್ರಕ್ರಿಯೆ ಆಗಿದೆ ಅಲ್ಲಿ ಟಾಗೋರ್ పార్ಕ್ ಅಂತಿತ್ತು ಅದಕ್ಕೆ ರびન્દ્રನಾಥರ ಟಾಗೋರ್ ರಸ್ತೆ ಅಂತ ಮಾಡಿದ್ದಾರೆ ಪಾವುಟ ಗುಡ್ಡ ರಸ್ತೆ ಅಂತ ಹೇಳಿ ಇತ್ತು ಅಲ್ಲ ರವೀಂದ್ರನಾಥ ಟಾಗೋರ್ ರಸ್ತೆ ಅಂತ ಇದ್ದಿದ್ದಕ್ಕೆ ದಾಖಲೆಗಳಿವೆ ನಿಮ್ಮ ಈ ಪರ್ಸನಲ್ ನಿಮ್ಮ ಪರ್ಸನಲ್ ಅಥವಾ ವೈಯಕ್ತಿಕ ಅಥವಾ ಸಮಾಜದ ಇದಕ್ಕೆ ಒಂದು ದೇಶ ಪ್ರೇಮವನ್ನು ಸಾರಿದಂತ ಒಂದು ಚಿಹ್ನೆಯಾಗಿ ಅದನ್ನು ಪಾವುಟ ಗುಡ್ಡವಾಗಿ ಬಿಡಿ ನೋಡಿ ಬಾವುಟ ಗುಡ್ಡ ಅನ್ನು ನಾವೊಂದು ರಾಷ್ಟ್ರಪ್ರೇಮ ಚಿಂತೆ ಅಂತ ಹೇಳುದು ಒಂದು ಒಳ್ಳೆಯ ಲಕ್ಷಣವೇ ಆದರೆ ಒಂದು ಕ್ರಿಯೆ ಪ್ರಕ್ರಿಯೆಗಳು ಕಾನೂನಾತ್ಮಕವಾಗಿ ನಡೆದು ಬಂದು ಅಲ್ಲಿ ವ್ಯಕ್ತಿಯನ್ನು ಒಂದು ಸಮಾಜದಲ್ಲಿ ಸುಧಾರಿಸಿದಂಥ ವ್ಯಕ್ತಿಯನ್ನು ಅಲ್ಲಿ ಉಲ್ಲೇಖ ಮಾಡಿದ್ದು ಬೇರೆ ಯಾವುದೇ ಒಬ್ಬ ಒಂದು ಸಂಘಟನೆ ಸೇರಿದ ವ್ಯಕ್ತಿಯನ್ನು ಅಲ್ಲಿ ಉಲ್ಲೇಖ ಮಾಡಲಿಲ್ಲ ಹಾಗಾಗಿ ದೇಶ ಪ್ರೇಮ ಅದರಲ್ಲಿಯೂ ಅಡಗಿದೆ ನಾವು ಯಾವುದೇ ಕಾರಣಕ್ಕೂ ದೇಶ ಪ್ರೇಮ ಮತ್ತು ಅದರಲ್ಲಿ ಯಾವುದೇ ನಾವು ಇದು ಮಾಡಲಿಕ್ಕೆ ಸಾಧ್ಯವಿಲ್ಲ ನಿಮ್ಮ ಏನು ಅದು ಅನಿಸಿಕೆ ನಮ್ಮದು ಸಹ ಒಂದು ಗೌರವವಾದಂಥ ಒಂದು ಇದು ಇದೆ ಬೆಂಬಲವಿದೆ ಆದರೆ ಇಲ್ಲಿ ನಾವು ಹೇಳುವುದು ನೀವು ಆ ಗುಡ್ಡ ರಸ್ತೆಯನ್ನು ರ ಆಗಿಬಿಡು ಅಂತ ಹೇಳುವ ಉದ್ದೇಶ ಅಲ್ಲ ನಮ್ಮದು ಇಲ್ಲಿ ಹೇಳೋದು ನಾವು ಸ್ಪಷ್ಟವಾಗಿ ಕೇಳಿ ಒಂದು ಸಮಾಜದಲ್ಲಿ ಸುಧಾರಕನಾದಂಥ ಒಂದು ವ್ಯಕ್ತಿಯ ಹೆಸರನ್ನು ಏಕಾಏಕಿ ಇವರು ತಡೆ ಹಿಡಿದಾರಲ್ಲ ಅದರ ಬಗ್ಗೆ ಏನಂತ ನಾವು ಮಾತಾಡ್ತಿದ್ದೇವೆ ಆ ಬಗ್ಗೆ ಅದರ ಬಗ್ಗೆ ಸ್ಪಷ್ಟ ಕೇಳ್ತಿದ್ದೇವೆ ಆ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಜನಧ್ವನಿಯಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ ಹಾಗಾದ್ರೆ ಮುಂದೆ ಏನು ಮುಂದಿನ ಹೋರಾಟ ಯಾವ ರೀತಿಲಿ ಇರುತ್ತೆ ಇದಕ್ಕೆ ಅಂತ್ಯ ಸಿಗುವುದು ಹೇಗೆ ಯಾವ ರೀತಿ ಆ ಬಗ್ಗೆ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ ಎಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ನಾರ್ಥನ್ ಸ್ಕೈ ಅಪಾರ್ಟ್ಮೆಂಟ್ ಡಬಲ್ ಸ್ಟಾರ್ ರೈಸ್ ಡೈರಿ ಡೇ ಮುಖ್ಯ ಪ್ರಾಯೋಜಕರಾಗಿರುವ ಜನ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ ಬಹುಶಃ ಸಮಾಧಾನಕರವಾಗಿ ಶಾಂತಿಯುತವಾಗಿ ಎಲ್ಲವೂ ಮುಗಿದು ಹೋಗಲಿದ್ದಂತಹ ಒಂದು ವಿವಾದವನ್ನು ಉಳಿಸುವಂತಹ ಅಗತ್ಯ ಯಾಕೆ ಕಂಡು ಬರ್ತಾ ಉಂಟು ನಮ್ಮನ್ನು ಆಳುವವರಿಗೆ ಅಂತೇಳಿ ಒಂದು ಕರೆಯನ್ನು ಸ್ವೀಕರಿಸಿ ಅದ್ರ ಆ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ನಮಸ್ಕಾರ ಹಲೋ ನಮಸ್ತೆ ಮಾತಾಡಿ ಮಾತಾಡ್ಬೋದಾ ಹೇಳಿ ತಮ್ಮ ಹೆಸರು ಮಾತೆಯಲ್ಲಿ ಕರೆ ಮಾಡ್ತೀನಿ ರವೀಂದ್ರ ನಾಯಕ್ ಅಂತ ಹೇಳಿ ರವೀಂದ್ರ ಹಲೋ ಹೇಳಿ ಕೇಳಿಸ್ತಾಳಿ ಯಾರತ್ರ ಮಾತಾಡ್ತಿದ್ರಿ ನಾನು ನೀವು ಮಾತಾಡಿ ನಿಮ್ಮ ಫೋನ್ ಅದೇ ಡಿಸ್ಕಶನ್ ಲೈಟ್ ಹೌಸ್ ರೋಡ್ ಇದು ಹೌದಾ ಹೇಳಿ ನಮ್ಮ ಸಂದೇಶ್ ಕುಮಾರ್ ಶೆಟ್ಟರ್ ಇದ್ದಾರೆ ನಿಮ್ಮ ಏನಾದರೂ ಅಭಿಪ್ರಾಯ ಇದ್ರೆ ಅವ್ರಿಗೆ ಹೇಳ್ಬೋದು ನೀವು ವಿಷಯ ಏನಂದ್ರೆ ಮುಂಚೆ ಒಂದು ಈಗ ಟೂ ಮಿನಿಟ್ ಬ್ಯಾಕ್ ಒಂದು ಕಾಲ್ ಮಾಡಿದ್ರು ಒಬ್ಬರು ಅವ್ರು ಹೇಳಿದ್ರು ಅದು ಬೌಟ ಗುಡ್ಡೆ ಅಂತ ಒಂದು ಹೆಸರನ್ನು ಇಡ್ಬೇಕು ಮುಂಚೆ ಓಲ್ಡ್ ಹೆಸರಿದೆ ಲೈಟ್ ಹೌಸ್ ರೋಡ್ ಇದು ಸುಮ್ನೆ ಹೆಸರಲ್ಲಿ ಹೆಸರು ಹಿಂದೆ ಹೋಗಿ ಅವರು ಶೆಟ್ರು ಅವರ ಹೆಸರು ಹೇಳ್ತಾರೆ ಈದ್ಗಾ ಮೈದಾನ ಅಂತ ಮುಸ್ಲಿಮ್ಸ್ ಅವರು ಹೇಳ್ತಾರೆ ಮತ್ತೆ ಇವರು ಎಲೋಶಿಯಸ್ ಅಂತ ಹಾಕಿ ಅಂತ ಹೇಳ್ತಾರೆ ಇದು ಏನೋ ಪರ್ಪಸ್ ಸಾಲ್ವ್ ಆಗುದಿಲ್ಲ ಸುಮ್ನೆ ಒಂದು ಈ ಪಾಲಿಟಿಷಿಯನ್ಸ್ ಮತ್ತೆ ಬೇರೆ ಇತರ ಪುಸ್ತಕ ಜನ ಅವರು ಹೆಸರು ಆಗ್ಬೇಕು ಅಂತ ಅವ್ರ ಮಾತ್ರ ಇದರಲ್ಲಿ ಇನ್ವಾಲ್ವ್ ಆಗೋದು ಒಂದು ರೋಡ್ ಅಲ್ಲಿ ಏನಾಗ್ಲಿಕ್ಕೆ ಇದೆ ಲೈಟ್ ಹೌಸ್ ಇಲ್ಲಿ ರೋಡ್ ಅಲ್ಲಿ ಅದೇ ಹೆಸರಲ್ಲಿ ಕಂಟಿನ್ಯೂ ಮಾಡಬಹುದಲ್ಲ ಒಂದು ನಗರದಲ್ಲಿ ಒಂದು ಒಬ್ಬ ಸಾಧಕನ ಹೆಸರನ್ನ ಇಟ್ಟ ನಂತರ ಅದೊಂದು ಕಾನೂನಾತ್ಮಕವಾಗಿ ಒಂದು ಕ್ರಿಯೆ ಪ್ರಕ್ರಿಯೆಗಳು ನಡೆದು ಅವರ ಹೆಸರನ್ನು ಇಡುವ ಸಂದರ್ಭದಲ್ಲಿ ಇಂತಹ ಗೊಂದಲ ನಿರ್ಮಾಣ ಅಂತ ಹೇಳಿ ಆ ಮಹಾನ್ ಸಾಧಕನನ್ನು ಒಂದು ಅವಮಾನ ನೋಡಿ ಒಬ್ಬ ವ್ಯಕ್ತಿಯನ್ನು ಬೇಡ ಅಂತ ಹೇಳಬೇಕಾದ್ರೆ ಆ ವ್ಯಕ್ತಿ ಸಮಾಜಕ್ಕೆ ಏನಾದ್ರೂ ಒಂದು ಉಪಯೋಗ ಇಲ್ಲದ್ರೆ ಸಮಾಜ ಸುಧಾರಕರ ಕೆಲಸ ಮಾಡಿರ್ಲ ಬಾರದು ಆದ್ರೆ ಮುಲ್ಕಿ ಸುಂದರಾಮ್ ಶೆಟ್ಟ್ರನ್ನು ಯಾವುದೇ ಕಾರಣಕ್ಕೂ ಬಂಟ ಸಮುದಾಯ ಅಂತ ಎಲ್ಲಿಯೂ ಅವರು ತೋರ್ಪಡಿಸಲಿಲ್ಲ ಸರಿ ಇವತ್ತು ಅದನ್ನು ಅಲ್ಲಿಗೆ ಮನವಿ ಮಾಡಿದ್ ಅವರ ಹೆಸರನ್ನು ಇಡಬೇಕಂತ ಮನವಿ ಸಹ ಬಂಟ ಸಮುದಾಯ ಅಲ್ಲ ನೋಡಿ ನಾವು ಹೇಳುದು ನಾವು ಅವರ ಹಿನ್ನೆಲೆ ಇಲ್ಲಿ ಜಾತಿ ಆಧಾರಿತ ಪರಿಕಲ್ಪನೆ ಬರೋದೇ ಇಲ್ಲ ಇಲ್ಲಿ ಸಾಧ್ಯವಿಲ್ಲ ಅಲ್ಲ ಈಗ ಮೂರು ಜಾತಿ ಆಯ್ತಲ್ಲ ಸರ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನೋಡಿ ಅದನ್ನ ಆ ರೀತಿ ಯಾಕೆ ಹೋಗ್ತಿರಿ ಯಾಕೆ ಹೋಗ್ಬೇಕು ಅದನ್ನು ನೋಡಿ ಮುಲ್ಕಿ ಸುಂದರ ರಾಮ್ ಶೆಟ್ಟಿ ಕೇವಲ ಒಂದು ಮುಲ್ಕಿ ಮತ್ತು ಈ ಬಂಟ ಸಮುದಾಯಕ್ಕೆ ಸೀಮಿತರಾಗಿಲ್ಲ ಇವತ್ತು ನೋಡಿ ನೀವು ಅವ್ರ ಅಂಕಿಅಂಶ ತಿಗ್ಬೋದು ಅವ್ರ ಉದ್ಯೋಗ ಕೊಟ್ಟ ಸೆವೆಂಟಿ ಪರ್ಸೆಂಟೇಜ್ ಬೇರೆ ಜಾತಿಯವ್ರ ಅದನ್ನು ನಾವು ಹಾಗಂತ ಹೇಳಿ ಒಂದು ಆ ಸಮೂ ನೋಡಿ ಈಗ ಬೇ ಅವರನ್ನ ಹೆಸ್ರು ಬೇಡ ಬೇರನ್ನು ಇಡು ಅಂತ ಹೇಳಿದ್ರೆ ಆ ಒಂದು ಸಮ ಮ ಮಹಾನ್ ಸಾಧಕನಿಗೆ ಗೌರವ ಇಲ್ಲ ಸರ್ ಬೇರೆ ತುಂಬಾ ನೋಡಿ ಬೇರೆ ತುಂಬಾ ನೋಡಿ ಅವರಿಗೆ ಬೇರೆ ಬೇರೆ ತುಂಬಾ ಬೇಕಾದಷ್ಟು ಅಷ್ಟೇ ಅಲ್ಲಿಗೂ ಉಂಟಲ್ಲ ನಾನ್ ರವೀಂದ್ರಕರ್ ನಿಮಗೆ ಸ್ವಲ್ಪ ಟೆಕ್ನಿಕಲ್ ಆಗಿ ಒಂಚೂರು ಕ್ಲಿಯರ್ ಮಾಡ್ ಗೊತ್ತಿರಬಹುದು ಆದ್ರೂ ಹೇಳ್ತಾ ಇದ್ದೇನೆ ಅಲ್ಲ ಗೊತ್ತಿರ್ಬೋದು ಆದ್ರೂ ಹೇಳ್ತಿದ್ದೆ ನಿಮ್ಮ ಏನಂತ ಹೇಳಿದ್ರೆ ಶಾಂತಹ ವಾರ್ತೆ ನಿರ್ಮಾ ಪಾಲಿಕೆಯಲ್ಲಿ ಪಾಲಿಕೆಯಲ್ಲಿ ಇದು ಹೇಗೆ ಪ್ರೊಸೀಜರ್ ಇದೆಯಾ ಅದೆಲ್ಲ ಪಾಸ್ ಆಗಿ ಆದ ಉದ್ದೇಶ ಈಗ ಸಡನ್ ಆಗಿ ಯಾರೋ ಒಬ್ರು ನಾಲ್ಕು ಜನ ಬಂದ ಇಡಬಹುದು ಅಂತ ಹೇಳ್ತಾ ಇಲ್ಲ ಪಾಲಿಕೆಯಲ್ಲಿ ಓಕೆ ಆಗಿದೆ ಅಲ್ಲಿಂದ ಸರ್ಕಾರ ಕಳಿಸ್ಕೊಡಲಾಗಿದೆ ಸರ್ಕಾರದಿಂದ ಓಕೆ ಆಗಿ ಡಿ ಗೆ ಮತ್ತೆ ಗೆ ಕಮಿಷನರ್ ಗೆ ಬಂದಿದೆ ಕಮಿಷನರ್ ಇಂದ ಓಕೆ ಆಗಿ ಮತ್ತೆ ಸರ್ಕಾರಕ್ಕೆ ಹೋಗಿದೆ ನಂತರ ನಂತರ ಮೂವತ್ತು ದಿನ ಪೇಪರ್ ಅಲ್ಲಿ ಕೊಡಲಾಗಿದೆ ಇದು ಹಾಗೆ ಆಗ ಯಾರು ಆಕ್ಷೇಪವು ಇದ್ರೆ ಎತ್ತಿ ಎತ್ತಿ ಅಂತೇಳಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹೇಳಲಾಗಿದೆ ಇಷ್ಟೆಲ್ಲ ಆದ ನಂತರ ನಾಳೆ ಉದ್ಘಾಟನೆ ಅಂತ ಹೇಳುವಾಗ ಹಿಂದಿನ ದಿವಸ ಪ್ರಶ್ನೆ ವಿನಃ ಯಾವುದೋ ಒಂದು ರಸ್ತೆಗೆ ಹೆಸರಿಡುವಂತ ಉದ್ದೇಶ ತೆಗೆಯದು ಇಡುವುದು ಅಂತಲ್ಲ ಅಂತ ನಮ್ಮ ಒಂದು ಉದ್ದೇಶ ಕೊಡ್ಬೇಕು ನಾನು ಕೇಳಿ ಈ ನೀವೆಲ್ಲ ಹೇಳಿದು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಇದು ಕಾರ್ಪೊರೇಷನ್ ನಲ್ಲಿ ಎಂತ ಎಲ್ಲ ಆಗ್ಬೇಕು ಎಲ್ಲ ಆಗಿದೆ ಅದಕ್ಕೆ ಯಾರು ಕಾರಣ ಸರ್ ಯಾರು ಕಾರಣ ಅಂದ್ರೆ ಯಾರ ಕಾರಣ ಅಂದ್ರೆ ಯಾರ್ ಅದು ಒಪ್ಪಿಗೆ ಕೊಟ್ಟದ್ದು ನಾವ್ ನಾನು ಕೊಟ್ಟದಲ್ಲ ಸರ್ ಅದು ಕಾರ್ಪೊರೇಷನ್ ಅಲ್ಲಿ ಕನ್ಸರ್ಡ್ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಈ ಪೊಲಿಟೀಷಿಯನ್ಸ್ ಕೊಟ್ಟರು ಸರಿ ಅಲ್ವಾ ವಾರ್ಡ್ಗಳಿಂದ ಮಂಗಳೂರು ಮಾನವ ಮತ್ತೆ ಯಾಕೆ ಮುಂದೆ ಹೋಗುದಿಲ್ಲ ಆ ಅಲ್ಲಿ ಬನ್ನಿ ನಾವು ಹೇಳುದ್ ಅದನ್ನೇ ಇಷ್ಟು ಕಾನೂನಾತ್ಮಕವಾಗಿ ಆದದ್ದನ್ನು ಕಾನೂನಾತ್ಮಕ ನೋಡಿ ನಾವ್ ಯಾಕೆ ನೋಡಿ ನೋಡಿ ರಾಯ ನಾಯಕ್ರವರೇ ನಾವೊಂದು ಹೇಳುದ್ ಅಂತ ಗೊತ್ತುಂಟಾ ಕಾನೂನಾತ್ಮಕವಾದ ಆದಂತಹ ಒಂದು ಪ್ರಕ್ರಿಯೆಯನ್ನು ಇವತ್ತು ನಿಲ್ಲಿಸಿ ಬೇರೆ ಇಡುವಂತಾದ್ರೆ ಇನ್ನು ಎಲ್ಲಾ ವ್ಯವಸ್ಥೆಗಳು ಹಾಗೆ ಮುಂದುವರಿಯುತ್ತದೆ ನೋಡಿ ನಾವು ಇಲ್ಲಿ ಸ್ಪಷ್ಟವಾಗಿ ನಿಮ್ಗೆ ಸಹ ನೀವು ಇದು ಮಾಡ್ತೇವೆ ಇದಕ್ಕೆ ತಡೆ ತಂದದ್ದೇ ಇಲ್ಲಿಯ ಒಂದು ಮಾನ್ಯ ಶಾಸಕರ ಒಂದು ಮುತುವರ್ಜಿಯ ಮೇರೆಗೆ ಇಲ್ಲಿ ಸ್ಪಷ್ಟವಾಗಿ ಸರಕಾರ ತೋರಿಸಿದ್ದಾರೆ ಜೆ ಜೆ ಆರ್ ಲೋಬೋ ಮಾನ್ಯ ಶಾಸಕರು ಮಂಗಳ ಇವರ ಪತ್ರ ದಿನಾಂಕ ಒಂದು ಏಳು ಎರಡು ಸಾವಿರದ ಹದಿನೇಳರ ಬೆಳಿಗ್ಗೆ ಹೋದಂತ ಪತ್ರಕ್ಕಾಗಿ ಇಲ್ಲಿ ಈ ಆದೇಶದಿಂದ ಬಹುತೇಕ ನಗರದ ಜನರಿಗೆ ನೋವುಂಟಾಗಿದೆ ಇದರಿಂದ ನಗರದಲ್ಲಿ ಅಶಾಂತಿ ವಾತಾವರಣ ಅಶಾಂತಿ ಈಗ ಯಾರು ಮಾಡಿಸಿದ್ದು ಇವರೇ ಮಾಡಿದ್ದು ಯಾರು ಯಾರುಟಿಶನ್ ಮಾಡಿದಿರಲ್ಲ ಹಾಗಂತ ನಾವು ಹೆಸರನ್ನು ಇವರ ಮುಲ್ಕಿ ಸುಂದರಾಮ್ ಶೆಟ್ಟರ್ ಒಂದು ಹೆಸರಿಗೆ ಅವರು ತೋರಿಸುದಾ ಅವರೇ ಅವರು ಅಲ್ಲ ಸರ್ ರವಿ ನಾಯ್ಕರವ್ರೆ ನಿಮ್ಮ ದೈಸಿಕೆ ತುಂಬಾ ಯಾಕೆಂದ್ರೆ ನೀವು ಶಾಂತಿ ಸೌಹಾರ್ದತೆಯನ್ನು ಆಗ್ಬೇಕಂತ ನಾವು ಬಯಸುದು ಖಂಡಿತವಾಗಿಯೂ ಎಲ್ಲಿ ಆಗ್ಬೇಕು ಅಲ್ಲಿ ಆಗ್ಬೇಕು ನಾವು ಹೇಳುದು ಒಂದು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯನ್ನು ಆಗುದಿಲ್ಲ ಅಂತ ಕೇಳಿ ಅವನು ಬಿಡುದಂದ್ರೆ ಅವನಿಗೆ ಕೊಟ್ಟ ನಾವು ಅವಮಾನ ಒಬ್ಬ ವ್ಯಕ್ತಿಯನ್ನು ಕಾನೂನಾತ್ಮಕ ಹಾಗಾದ್ರೆ ನಾವು ಇವರ ಕೈಗೊ ಕೈಗೊಂಬೆಗಳಾಗ್ಬೇಕಾ ಇವರು ನಾಳೆ ಇನ್ನೊಂದು ಅಧಿಕಾರವನ್ನು ಹೀಗೆ ಉಪ ದುರುಪಯೋಗ ಮಾಡಿಸ್ತಾರೆ ನಾವು ಕೈಗೊಂಬೆಯಾಗಿ ಕೂತ್ಕೊಳ್ಬೇಕಾ ನೋಡಿ ನಾನೊಂದು ಹೇಳ್ತೇನೆ ಇವರು ಯಾರು ಮಾ ಸಚೇತಕರು ಮಕ್ಕಳನ್ನು ಕರೆದೊಂಡೋಗಿ ಅಲ್ಲಿ ಪ್ರತಿಭಟನೆ ಮಾಡಿದಾರಲ್ಲ ಇವರು ಪ್ರತಿಭಟನೆ ಮಾಡಿದ ಯಾರ ಯಾರ ವಿರುದ್ಧ ಇವರದ್ದೇ ಆಡಳಿತದ ವಿರುದ್ಧ ಇವರು ಪ್ರತಿಭಟನೆ ಮಾಡಿದ್ದು ಹಾಗಾಗಿ ಅದನ್ನು ಸಹ ನಾವು ಕೂತ್ಕೊಳ್ಳಿಕ್ಕೆ ಇದು ಇಲ್ಲ ಅಂತ ಸಮಯ ಯಾಕೆ ಹೋದ್ರೆ ಇದನ್ನು ವಿರೋಧಿಸದಿದ್ರೆ ಇನ್ನು ಎಲ್ಲ ರಸ್ತೆಗಳನ್ನು ಇವರು ಹೀಗೆ ಮಾಡ್ತಾರೆ ಇವರ ರಸ್ತೆಯನ್ನು ಕ್ಯಾನ್ಸಲ್ ಮಾಡಿಸ್ತಾರೆ ಒಂದು ದಿವಸದಲ್ಲಿ ವಿಧಾನಸೌಧದಲ್ಲಿ ಕೂತುಕೊಳ್ತಾ ಇವರ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ ಇವರ ಹೆಸರು ನೀಡಿ ಅಂತ ತಡೆ ಅಂತ ಇರ್ತಾರೆ ಇದನ್ನು ವಿರೋಧಿಸಬೇಕಾದದ್ದು ನಮ್ದು ಆದ್ಯ ಕರ್ತವ್ಯ ಈಗ ಹಾಗಂತ ನಾವು ಎಲೋಶಿಯಸ್ ಕಾಲೇಜಿನ ವಿರುದ್ಧ ಅಲ್ಲ ಅದರ ಬಗ್ಗೆ ನಂಗೆ ಅಪಾರವಾದ ಗೌರವ ಇದೆ ಯಾಕೆಂದ್ರೆ ನೋಡಿ ಸೈಂಟ್ ಎಲೋಶಿಯಸ್ ಕಾಲೇಜಿಗೆ ಸರಿಸಾಟಿ ಅದೇ ಬೇರೆ ಯಾವುದಿಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಅದರ ಮೇಲೆ ಅವರು ಕೊಟ್ಟಂತ ನೂರ ಮೂವತ್ತೇಳು ವರ್ಷದಲ್ಲಿ ಕೊಟ್ಟಿದ್ದಾರೆ ಹಾಗಂತ ಅವರು ನಡೆದುಕೊಂಡ ರೀತಿ ನಮಗೆ ಬೇಸರವಾಗಿದೆ ನಾಳೆ ಅವರೊಂದು ಹೀಗೆ ಸೈಂಟ್ ಅಲೋಷಿಯಸ್ ಕಾಲೇಜ್ ರಸ್ತೆ ಉಂಟನ್ನು ನಾಮಕರಣ ಮಾಡುವಾಗ ಅವರ ಏನು ಇದೇ ರೀತಿ ಕ್ರಿಯೆ ಪ್ರಕ್ರಿಯೆಗಳನ್ನು ಮಾಡಿ ವಿಜಯ ಬ್ಯಾಂಕ್ ಅಸೋಸಿಯೇಷನ್ ಏನಾದರೂ ಅದನ್ನು ಕೈಗೊಂಡ್ರೆ ಏನು ಮಾಡ್ತಾರೆ ಇವರು ಬೇರೆ ಏನೋ ಭಾವನೆಯನ್ನು ಕಟ್ಟಿಬಿಟ್ಟು ಬಿಡ್ತಾರೆ ಈ ಸಮಾಜದ ಮೇಲೆ ಹಾಗಾದರೆ ಇವರಿಗೊಂದು ನ್ಯಾಯ ನಮಗೊಂದು ನ್ಯಾಯನಾ ಹಾಗಾದರೆ ಇದನ್ನು ಖಂಡಿಸಲೇಬೇಕು ನೋಡಿ ನಾವು ಸ್ಪಷ್ಟವಾಗಿ ಹೇಳ್ತೇವೆ ಕ್ರೈಸ್ತ ಸಮುದಾಯದವರಿಂದ ನಮಗೆ ಯಾವುದೇ ಇದಿಲ್ಲ ಮತ್ತೊಂದು ಸೈಂಟರ್ ಆಡಳಿತ ಮಂಡಳಿ ನೋಡಿ ಆಡಳಿತ ಮಂಡಳಿ ಇವತ್ತು ಅವ್ರು ಕಾರ್ಯನಿರ್ವಹಿಸ್ತಾ ಉಂಟು ಆದರೆ ಹಿಂದೆ ಎಷ್ಟೋ ನೂರ ಮೂವತ್ತೇಳು ವರ್ಷಗಳ ಹಿಂದೆ ಈ ಹಿರಿಯರು ಒಂದು ಶಿಕ್ಷಣ ಸಂಸ್ಥೆಯನ್ನು ಯಾವ ರೀತಿ ಮುನ್ನಡೆಸಬೇಕೆಂದು ಹಿರಿಯರು ಹಾಕಿಕೊಟ್ಟಿದ್ದಾರೆ ಆದರೆ ಇವತ್ತು ಆಡಳಿತ ಮಂಡಳಿ ಈ ರೀತಿ ನಡೆಯಿಸದಾ ಅವರಿಗೆ ಬೇಕಾದರೆ ಇನ್ನೂ ಸಹ ಹೆಸರುಗಳಿವೆ ಇನ್ನೂ ರೋಡ್ಗಳಿವೆ ಅವರೇ ಹಾಕಲಿ ಅಲ್ಲ ಕಾನೂನಾತ್ಮಕವಾಗಿ ಅವರು ಹೋಗಲಿ ನಾವು ನಾವು ಸಹ ಅದಕ್ಕೆ ಬೆಂಬಲಿಸ್ತೇವೆ ಯಾಕೆಂದರೆ ಮತ್ತೊಂದು ಒಂದು ಶಿಕ್ಷಣ ಸಂಸ್ಥೆಗೆ ಅದೇ ಒಂದು ಪ್ರಚಾರ ಅದಕ್ಕೆ ಬೇರೆ ಹೆಸರು ಇಡಬೇಕಂತಿಲ್ಲ ಅದಕ್ಕೆ ಯಾ ಯಾ ಯಾವ್ದೊಂದು ಎಲ್ಲಿ ನೋಡ್ತಾರ ಸೈಂಟ್ ಕಾಲೇಜ್ ಇಲ್ಲಿ ಅಂತ ನೋಡ್ಬೇಕಾದ್ರೆ ರಸ್ತೆ ಇಡ್ಬೇಕಾ ಆ ಹಾಗಂತ ನಾವು ಇದನ್ನು ಸಹ ಹೇಳುವುದಲ್ಲ ಆದೊಂದು ಗೌರವಿತ ಸ್ಥಾನದಲ್ಲಿರುವಂಥ ಒಂದು ವ್ಯಕ್ತಿಯಾಗಿ ಆಗಬಾರ್ದು ಅಗೌರವ ಆಗಬಾರ್ದು ಆ ಮುಖಕ್ಕಾಗಿ ಇಷ್ಟರ ಗೌರವ ಅಗೌರವದ ಒಂದು ಸೂಚನೆ ಈ ಸಮಾಜದಲ್ಲಿ ಬರಲಿಲ್ಲ ಒಂದು ನಗರದಲ್ಲಿ ಇದ್ದಂಥ ರಸ್ತೆಗೊಂದು ಹೆಸರಿಡುವ ವಿಷಯದಲ್ಲಿ ಅಗ ಅವರಿಗೆ ಅಗೌರವ ಆಗುವುದನ್ನು ಈ ಸಮಾಜ ಮತ್ತು ಸಮುದಾಯ ಖಂಡಿತವಾಗಿ ಒಪ್ಪುವುದಿಲ್ಲ ಅದನ್ನು ಸ್ಪಷ್ಟವಾಗಿ ಇದಕ್ಕೆ ಮೂಲ ಕಾರಣ ಯಾರು ಇಲ್ಲಿಯ ಒಂದು ಶಾಸಕರು ಅದು ಸಹ ಇಬ್ಬರು ಶಾಸಕರು ಅವರ ಎನ್ನು ಹಠ ಸ್ವಜಾತಿ ಪ್ರೇಮವನ್ನು ಅಲ್ಲಿ ತೋರ್ಪಡಿಸಿದ್ದಾರೆ ಓಕೆ ಹಾಗಾದರೆ ನಾವು ಅದಕ್ಕೆ ಒಬ್ಬ ಒಪ್ಪುವುದಕ್ಕೆ ಸಾಧ್ಯವಿಲ್ಲ ಇನ್ನೊಂದು ಕೊನೆಯ ಕರೆಯನ್ನು ಸ್ವೀಕರಿಸೋಣ ನಮಸ್ಕಾರ ಹಲೋ ಓಕೆ ನೀವು ಟಿ ಬಿ ವಾಲ್ಯೂಮನ್ನು ಮ್ಯೂಟ್ ಮಾಡದೆ ಹೋದರೆ ನಮ್ಮ ಸಂವಹನ ಆಗುವುದಿಲ್ಲ ಅದಕ್ಕಾಗಿ ನಾವು ಕಟ್ ಮಾಡಿದ್ದೇವೆ ಹಾಗಾದರೆ ಸಂಜೆ ಶೆಟ್ಟಿಯವರು ಕೊನೆಯ ನಿಮ್ಮ ಹೋರಾಟ ಅಂದರೆ ಇವತ್ತು ಪ್ರೆಸ್ ಮ್ಯೂಟ್ ಮಾಡಿದ್ರಿ ಒಂದು ಒಗ್ಗೂಡುವಿಕೆಯಿಂದ ಏನಾದರೂ ಮಾಡಬೇಕು ಅಂತ ಸಾಧಿಸಿ ತೋರಿಸಿದಿರಿ ನೆಕ್ಸ್ಟ್ ಏನು ನೆಕ್ಸ್ಟ್ ನಿಮ್ಮ ನೋಡಿ ನಾವು ಇಲ್ಲಿ ಸ್ಪಷ್ಟವಾಗಿ ಹೇಳ್ತೇವೆ ಈ ವಿಷಯದಲ್ಲಿ ಪ್ರಥಮವಾಗಿ ನಾವು ಹೇಳಿದ್ರೆ ಯಾವುದೇ ಸಮುದಾಯದ ವಿರುದ್ಧ ಅಲ್ಲ ಇದು ನೋಡಿ ಇವತ್ತು ಬೆಳಿಗ್ಗೆ ಏನು ಪ್ರೆಸ್ ಮಾಡಿದ್ದಾರೆ ಅದು ಯಾವುದಂತ ಅಂತ ಹೇಳಿದರೆ ಮುಲ್ಕಿ ಸುಂದರಾಮ್ ಶೆಟ್ಟಿ ಅಭಿಮಾನಿಗಳು ಅಲ್ಲಿ ಎಲ್ಲಾ ಸಮುದಾಯದವರಿದ್ದರು ಎಲ್ಲಾ ಸಮುದಾಯದವರು ನಿರ್ಣಯ ತೆಗೆದುಕೊಂಡಿದ್ದಾರೆ ಇಂತಹ ಒಂದು ವೈಚಾರಿಕತೆ ಇನ್ನೂ ಮುಂದುವರಿಬಾರ್ದು ಒಬ್ಬ ಒಂದು ಸಾಧಕನನ್ನು ಈ ರೀತಿಗೆ ಅವಮಾನಿಸುವಂಥ ಕಾರ್ಯ ಇಲ್ಲಿ ಆಗಬಾರ್ದು ಅದು ಈ ಒಂದು ಪಕ್ಷದಿಂದ ಇದು ಸರ್ಕಾರದಿಂದ ಆಗ್ತಾ ಉಂಟು ಅವರಿಗೆ ಯಾ ಎಲ್ಲಿವರೆಗೂ ಈ ಸರಕಾರ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡಿದೆ ಅಂದರೆ ಇಂಥ ಘಾತಕ ಒಂದು ವ್ಯವಸ್ಥೆಯನ್ನು ಅವರೊಂದು ಇಂದು ವ್ಯವಸ್ಥೆಯಲ್ಲಿ ಮಾಡ್ತೇನೆ ನಾನು ಇನ್ನೊಂದೊಂದು ಸ್ಪಷ್ಟವಾಗಿ ಹೇಳ್ತೇನೆ ಇಂಥ ಅವರಿಗೆ ಒಂದು ದಿವಸದಲ್ಲಿ ಇಂಥ ತಡೆ ತರಲಿಕ್ಕೆ ಸಾಧ್ಯವಾದರೆ ಇಂಥ ಎಲ್ಲ ಆಡಳಿತ ವ್ಯವಸ್ಥೆ ಹಾಕಬೇಕಿತ್ತು ಯಾಕೆ ಈ ಒಂದು ಡಿ ಸಿ ಅವರ ಇದು ಜಿಲ್ಲಾಧಿಕಾರಿಯವರ ಪತ್ರಿ ಇದು ಪತ್ರಿಕೆ ಇಲಿಕೆ ಪೇಪರ್ನ ಪತ್ರಿಕೆ ಈ ಒಂದು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಆಗೋ ಸಹ ಅಂಗೀಕಾರ ಇದೆಲ್ಲ ಯಾಕೆ ಬೇಕು ಇವರು ಒಂದು ದಿವಸದಲ್ಲಿ ಮಾಡಿ ಮುಗಿಸೋದಾದರೆ ಎಲ್ಲ ಮೂರು ನಾಲ್ಕು ವರ್ಷದ ಪ್ರಕ್ರಿಯೆ ಬೇಕಾ ಇವರೇ ಮಾಡಲಿ ಅಲ್ಲ ಕರೆಕ್ಟ್ ಅದನ್ನು ಈ ಸ ಇವರು ಮಾಡಿದ್ರು ಈ ಪ್ರಜಾಪ್ರಭುತ್ವ ಅಡಿಯಲ್ಲಿ ಅದಕ್ಕೆ ಸಮಯ ಇಲ್ಲ ಇದು ಇಲ್ಲ ಹಾಗಾಗಿ ನಾವು ಇದನ್ನು ಮತ್ತೊಂದು ಶಾಂತಿಯಿಂದ ಕಾನೂನಾತ್ಮಕವಾಗಿಯೇ ನಾವು ಇದನ್ನು ಹೋರಾಟ ಮಾಡ್ತೇವೆ ಅವತ್ತು ಇವತ್ತು ನಮ್ಮ ಅಧ್ಯಕ್ಷರು ಬಂಟರಿ ಸಂಘದ ಇವರು ಮಾಲಾಡಿ ಅಜಿತ್ ಕುಮಾರ್ ಅವರು ಹೇಳಿದ್ರು ನಾವು ಈ ಸಮಾಜ ಎಂದಿಗೂ ಬೇರೆ ಸಮುದಾಯದೊಟ್ಟಿಗೆ ಅನನ್ಯ ಸಂಬಂಧವನ್ನು ಇಟ್ಟುಕೊಂಡಿದೆ ಅವರು ಮಾನ್ಯ ಸಚಿವರಿಗೆ ಉಸ್ತುವಾರಿ ಸಚಿವರಿಗೆ ಕೊಟ್ಟಂತ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ನಾವು ಒಬ್ಬರನ್ನೊಬ್ಬರು ಅರಿತುಕೊಂಡು ಸಾಮರಸ್ಯದ ಜೀವನವನ್ನು ನಡೆಸಿದಲ್ಲಿ ನಾವೆಲ್ಲರೂ ಸುಖ ಶಾಂತಿ ನೆಮ್ಮದಿಯ ಸಮೃದ್ಧ ಜೀವನವನ್ನು ನಾವು ಮಾಡ್ತೇವೆ ಅಂತ ಇವರು ಕೊಟ್ಟಿದ್ದಾರೆ ನಾವು ಇದಕ್ಕೆ ಕಾನೂನಾತ್ಮಕವಾಗಿ ನಾವು ಇದು ಮಾಡ್ತೇವೆ ಆ ಸಮುದಾಯದವರನ್ನು ಸಮಾಧಾನ ಪಡಿ ಅವರನ್ನು ಅಂದ ಏನು ಇದು ಮಾಡಿಸುವಂತ ಕಾರ್ಯ ಶಾಸಕರು ಮಾಡಲಿ ಶಾಸಕರಿಗೆ ಏನು ನಮ್ಮ ಏನು ಬಾಂಧವರಿಂದ ಏನು ಸಮಾಜದಿಂದ ಏನೋ ಇಲ್ವೋ ಅವರಿಗೆ ಅವರೇನು ಚುನಾಯಿತರಾದದ್ದು ಅದೇ ಸಮುದಾಯದಿಂದಲ್ಲ ಅದು ಹೇಳಿ ನಮಗೆ ನಿಮ್ಮದು ಅಂತ ಓಪನ್ ಆಗಿ ಹೇಳಲಿ ಅವರು ನಾವು ಖಂಡಿತವಾಗಿ ನಾವು ಇದನ್ನು ಇದು ಮಾಡ್ತೇವೆ ಆದರೆ ಒಂದು ಇವರ ಒಂದು ವೈಯಕ್ತಿಕ ಪ್ರತಿಷ್ಠೆಗಾಗಿ ಒಬ್ಬ ವ್ಯಕ್ತಿಯ ಸಾಧಕನನ್ನು ಅಗೌರವಂತ ಕೆಲಸವನ್ನು ಮಾಡಬಾರ್ದು ಅದನ್ನು ನಾವು ಸ್ಪಷ್ಟವಾಗಿ ಇವರ ಮಾನ್ಯ ಇವರತ್ರ ಶಾಸಕರ ನಾವು ವಿನಂತಿಯನ್ನು ಮಾಡಿಸ್ತೇವೆ ಮತ್ತೆ ಈ ಒಂದು ಏನಕ್ಕೆ ಒಂದೆಲ್ಲ ನಿವಾರಣೆ ಮಾಡಿ ಈ ಒಂದು ಆ ಒಂದು ರಸ್ತೆಗೆ ಅವರದೇ ಯಾವುದು ಮುಲ್ಕಿ ಸುಂದರಾಮ್ ಶೆಟ್ಟರ ಹೆಸರನ್ನು ಇಡಬೇಕು ಅದು ನಮ್ಮ ಕಲಾಕಲಿಯ ವಿನಂತಿ ಮತ್ತು ಒಂದು ಹಾಕೋತಾ ಇದು ಎಸ್ ಬಹುಶಃ ಇಷ್ಟೆಲ್ಲ ವಿವಾದಗಳು ಆಗ್ತಾ ಇದ್ರೆ ಆತ ಬಹುಶಃ ಮುಲ್ಕಿ ಸುಂದರಾಮ್ ಶೆಟ್ಟಿ ಅವರ ಆತ್ಮಕ್ಕೆ ಎಷ್ಟು ನೋವಾಗ್ತಾ ಇರಬಹುದೇನೋ ಇದೊಂದು ನಾವು ಬಹಳ ಒಂದು ಗಣನೆಗೆ ತೆಗೆದುಬೇಕು ಯಾಕಂದ್ರೆ ಯಾಕೆಂದ್ರೆ ಹಿಂದ್ ನಮ್ಮ ಉಂಟು ಹೆಸರು ಉಳಿತದೆ ನಮ್ದು ಯಾವ್ದ ಅವರ ಜೀವನ ಪರ್ಯಂತ ಹೆಸರು ಮಾತ್ರ ಉಳಿಯಿತು ಆಗ ಈ ಒಂದು ಇಂಥ ಒಂದು ಸನ್ನಿವೇಶಗಳು ಅವರಿಗೆ ಬಹಳ ಒಂದು ನೋವನ್ನುಂಟು ಮಾಡಬಹುದು ಅಂತ ನನ್ನೊಂದು ಅನಿಸಿಕೆ ಸೊ ಆ ಮಹಾನ್ ಚೇತನಕ್ಕೆ ನೋವುಂಟಾಗುವಂತ ಕೆಲಸ ಒಂದ್ ವೇಳೆ ಆಗ್ತಾ ಇದ್ರೆ ಅದು ನಿಲ್ಬೇಕು ಹೇಳಿದ್ರೆ ಅವರು ಯಾವತ್ತೂ ಕೂಡ ತನ್ನ ತಾನು ಸಾಧನೆ ಮಾಡಿದ್ದು ಮುಂದೊಂದು ದಿನ ಒಂದು ರಸ್ತೆಗೆ ಹೆಸರು ಇಡ್ಲಿ ಅಂತ ಮಾಡಿರ್ಲಿಕ್ಕಿಲ್ಲ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ ಮತ್ತೆ ಅವ್ರು ಮಾಡುವುದಿಲ್ಲ ಆದರೆ ಅವರು ಮಾಡಿದ್ದ ಕೆಲಸ ಬೇರೆಯವ್ರಿಗೊಂದು ಮಾರ್ಗದರ್ಶನ ಆಗಲಿ ಒಂದು ದಾರಿದೀಪ ಆಗಲಿ ಅಂತೇಳಿ ಇವತ್ತಿನ ಕಾಲದಲ್ಲಿ ಒಂದಿಷ್ಟು ಜನ ಪ್ರಯತ್ನ ಮಾಡಿದ್ದು ಕೂಡ ತಪ್ಪಲ್ಲ ಆದ್ದರಿಂದ ನಮ್ಮ ಗೌರವ ಇರುವುದು ನಾವು ಅವರ ಏನು ಸಾಧನೆಗೆ ಬೆಲೆ ಕಟ್ಟಲಿಕ್ಕೆ ಕೂಡ ಸಾಧ್ಯ ಇಲ್ಲ ಮುಲ್ಕಿ ಸುಂದರರಾಮ್ ಶೆಟ್ಟಿಯವರು ಎಷ್ಟು ಜನರಿಗೆ ಎಷ್ಟು ಸಾವಿರಾರು ಜನರಿಗೆ ಏನು ಸಹಾಯ ಮಾಡಿದ್ದಾರೆ ಅವರ ಕೈ ಮೀರಿ ಅದನ್ನು ನಾವಂತೂ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅವರ ಹೆಸರನ್ನು ಇಡುವಂತಹ ಒಂದು ಪ್ರಕ್ರಿಯೆಗೆ ಒಂದಿಷ್ಟು ಬೆಂಬಲ ಕೊಡುವಂಥ ಕೆಲಸವನ್ನು ಮಾಡಬಹುದು ಅದು ಕೂಡ ಕಾನೂನಾತ್ಮಕವಾಗಿ ಇದ್ದ ಕಾರಣ ಒಂದು ವೇಳೆ ನಾಳೆನೇ ಯಾರಾದರೂ ಹೋಗಿ ಒಂದು ಬೋರ್ಡ್ ಹಾಕಿದ್ರೆ ಅಂತೇಳಿದರೆ ವಿರೋಧಗಳು ಬರೂ ಸಹಜ ಆದರೆ ಇದೆಲ್ಲವೂ ಮುಗಿದು ಒಂದು ಹಲವಾರು ವರ್ಷಗಳ ಕಾನೂನಾತ್ಮಕ ನಡೆಗಳ ನಂತರ ಸಿಕ್ಕಿದ ಕಾರಣ ಅದಕ್ಕೆ ಒಂದಿಷ್ಟು ಚಿಂತನೆ ಆಗಬೇಕು ಬಹುಶಃ ಒಂದು ಸೂಕ್ತವಾಗಿರುವಂಥ ಹೆಜ್ಜೆಯನ್ನು ಶಾಸಕರು ಸಚಿವರು ತೆಗೆದುಕೊಳ್ಬೋದು ಏನು ಕಷ್ಟ ಏನಲ್ಲ ಎರಡೂ ಕಡೆಯವರನ್ನು ಕರೆದು ಹೀಗಿಗೆ ಇದೆ ಹೀಗೆ ಇದ್ರೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಮುಲ್ಕಿ ಸುಂದರಾಮ್ ಶೆಟ್ಟಿ ಹೆಸರು ಇಡಲೇಬೇಕಾಗತ್ತೆ ಹಾಗೆ ಪ್ರಕ್ರಿಯೆಗಳು ನಡೆದಿವೆ ಅಂತ ಹೇಳಿ ಆ ಕಡೆ ಕೂಡ ಮನವೊಲಿಸುವಂಥ ಕೆಲಸವನ್ನು ಮಾಡಿ ತಡೆಯಾದ್ದನ್ನು ತೆರವು ತಂದರೆ ಎಲ್ಲವೂ ಸುಸೂತ್ರವಾಗಿ ನಡಿಬೋದು ಒಂದು ವೇಳೆ ಆಗಿ ಆಗದಿದರೆ ಮುಂದೇನು ಬಹುಶಃ ಪ್ರಶ್ನೆಗೆ ಬರುವ ದಿನಗಳಲ್ಲಿ ಸಮಾಜ ಉತ್ತರ ಕೊಡಬೇಕಾಗ್ಬೋದೇನು ಅಂತ ಹೇಳ್ತಾ ಕರೆ ಮಾಡಿರುವಂಥ ಎಲ್ಲ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು ಒಂದು ಗಂಟೆಗಳ ಅವಧಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಸಾಕ್ಷಾಧಗಳ ಮೂಲಕ ಸ್ಪಷ್ಟವಾಗಿ ನಿಖರವಾಗಿ ಮಂಡಿಸಿರುವಂಥ ಸಂದೇಶ್ ಕುಮಾರ್ ಶೆಟ್ಟಿ ಅವರಿಗೆ ನಮ್ಮಟ್ಟಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ ಇದು ಇವತ್ತಿನ ಜನಧ್ವನಿ ನಾಳೆ ರಾತ್ರಿ ಏಳು ನಲವತ್ತರ ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಶುಭರಾತ್ರಿ